أن أصحاب الكهف والرقيم كانوا من آياتنا عجبا. الحمد لله الحمد لله رب العالمين, اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد, اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. أعوذ بالله من الشيطان الرجيم, بسم الله الرحمن الرحيم. إن هذا القرآن يهدي للتي هي أقوم ويبشر المؤمنين الذين يعملون الصالحات أن لهم أجرا كبيرا. اللهم رب اشرح لي صدري ويسر لي امري واحلل عقدة من لساني يفقهوا قولي. ನನ್ನ ಪ್ರೀತಿಯ ಸಹೋದರರೇ ಸಹೋದರಿಗಳೇ, ಈ ಊರಿನ ನಾಗರಿಕ ಬಂಧುಗಳೇ, ನನ್ನ ಮಾತುಗಳನ್ನು ಹತ್ತಿರದಿಂದಲೂ ದೂರದಿಂದಲೂ ಆಲಿಸುತ್ತಿರುವಂತಹ ಸಹೃದಯಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಜಮಿಯತೆ ಅಹ್ಲೆ ಹದೀಸ್ ಬಜ್ಪೆ ಘಟಕದ ವತಿಯಿಂದ. ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವ ಉದ್ದೇಶ ಇಸ್ಲಾಮಿನ ನೈಜ ತತ್ವಾದರ್ಶಗಳನ್ನು ಜನಮನಸ್ಸುಗಳಿಗೆತಲುಪಿಸುವಂತಹ ಏಕೈಕ ಉದ್ದೇಶಕ್ಕಾಗಿ ಮಾತ್ರ. ಹೌದು, ಈಗಾಗಲೇ ಹೇಳಿದಂತೆ ನನ್ನ ಇಂದಿನ ಈ ಪ್ರವಚನದ ವಿಷಯ ಕುರ್ಆನ್ ಎಲ್ಲರಿಗಾಗಿ, ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ. ಈ ಒಂದು ಶೀರ್ಷಿಕೆಯನ್ನ ಕೇಳುತ್ತಿರುವಾಗ ನಿಮಗೆ ಅನಿಸುತ್ತಿರಬಹುದು, ಕುರ್ಆನ್ ಅದು ಎಲ್ಲರಿಗಾಗಿರುವಂತಹ ಗ್ರಂಥವೇ? ಈ ಕುರ್ಆನ್ ಸಕಲ ಸಮಸ್ಯೆಗಳಿಗೆ ಪರಿಹಾರವೇ ಎಂದು ಇಲ್ಲಿರುವಂತಹ, ನನ್ನ ಮಾತುಗಳನ್ನು ಕೇಳುತ್ತಿರುವಂತಹ ಕೆಲವರ ಮನಸ್ಸುಗಳಲ್ಲಾದರೂ ಕೂಡ ಈ ಭಾವನೆಗಳು ಉಂಟಾಗಬಹುದು. ಅಂದರೆ ಕುರ್ಆನ್ ಎಲ್ಲರಿಗಾಗಿರುವಂಥದ್ದೇ? ಇದೇ ಕುರ್ಆನ್ ಅಲ್ಲವೇ ಇಲ್ಲಿ ಹಲವಾರು ಘಟನೆಗಳಿಗೆ, ಕೋಮುವಾದ, ಭಯೋತ್ಪಾದನೆ, ಅಕ್ರಮ ಅನಾಚಾರ, ಅತ್ಯಾಚಾರ, ಕೊಲೆ ಇತ್ಯಾದಿಗಳಿಗೆ ಕಾರಣವಾಗಿರುವುದು ಎಂದು ನಾನು ಮಾಧ್ಯಮಗಳ ಮೂಲಕ, ನಾನು ಪುಸ್ತಕಗಳ ಮೂಲಕ, ನಾನು ದಿನಪತ್ರಿಕೆಗಳ ಮೂಲಕ ನಾನು ಓದಿರುವುದು, ಕುರ್ಆನ್ ಸಕಲ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗ್ರಂಥ ಅಂತ ನಾನು ಓದಿರುವಾಗ, ನೀವು ಇಲ್ಲಿ ಹೇಳುತ್ತಾ ಇದ್ದೀರಿ ಕುರ್ಆನ್ ಎಲ್ಲರಿಗಾಗಿ, ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ. ಹೌದು, ಖಂಡಿತವಾಗಿಯೂ ಕುರ್ಆನ್ ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ. ನಿಮ್ಮ ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆಗಳನ್ನ ಖಂಡಿತವಾಗಿ, ಆ ಭಾವನೆಗಳು ನೀವು ನೈಜ ರೀತಿಯಲ್ಲಿ ಕುರ್ಆನಿನ ತತ್ವಾದರ್ಶಗಳನ್ನು ಅರ್ಥೈಸಿಕೊಳ್ಳದೆ ಹೋದರ ಪರಿಣಾಮವಾಗಿ ಮಾತ್ರ. ಈ ರೀತಿಯ ಘಟನೆಗಳು ಜಗತ್ತಿನಾದ್ಯಂತ ನಡೆಯುತ್ತಾ ಇರುವುದು ಸರ್ವೇ ಸಾಮಾನ್ಯವಾಗಿದೆ. ಆ ನಿಟ್ಟಿನಲ್ಲಿ ಗಮನಿಸುವಾಗ ನನಗೆ ನೆನಪಿಗೆ ಬರುತ್ತಾ ಇರುವುದು 1985 ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಕುರ್ಆನಿನ ವಿರುದ್ಧವಾಗಿ ಒಂದು ದಾವೆ ಹೂಡಲ್ಪಟ್ಟಿತ್ತು. ಹೌದು, ಈ ಕುರ್ಆನ್ನ ವಿರುದ್ಧ 1985 ಸನ್ಮಾನ್ಯ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಒಂದು ದಾವೆಯನ್ನ ಚಂದಮಲ್ ಚೋಪ್ರಾ ಎಂಬಂತಹ ವ್ಯಕ್ತಿ ಸಲ್ಲಿಸುತ್ತಾರೆ. ಈ ಕೇಸ್ ಅನ್ನ ನಾವು ಅಭ್ಯಸಿಸುವುದಾದಲ್ಲಿ, ಈ ಕೇಸ್ ಸ್ಟಡಿಯನ್ನ ನಾವು ನೋಡಿದಲ್ಲಿ ಇದು ಅರಿಯಲ್ಪಡುವುದು ಚಂದಮಲ್ ಚೋಪ್ರಾ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್.
ಈ ನಿಟ್ಟಿನಲ್ಲಿ ನಾವು ಗಮನಿಸುವಾಗ ಆ ಚಂದಮಲ್ ಚೋಪ್ರಾ ಎಂಬ ವ್ಯಕ್ತಿಯು ಕುರ್ಆನಿನ ವಿರುದ್ಧ ಸನ್ಮಾನ್ಯ ನ್ಯಾಯಾಲಯದಲ್ಲಿ ದಾವೆಯನ್ನು ಸಲ್ಲಿಸುವಾಗ ಅವರು ತನ್ನ ಅರ್ಜಿಯಲ್ಲಿ ಹೇಳಿದಂತಹ ವಿವರಗಳು ಈ ರೀತಿಯಾಗಿತ್ತು. ಈ ಕುರ್ಆನ್ ಆಗಿದೆ ಇಲ್ಲಿ ಈ ಭಾರತದಲ್ಲಿ ಮತ್ತು ಭಾರತದಿಂದ ಹೊರಗಡೆ ಕೊಲೆ, ಅತ್ಯಾಚಾರ, ಸುಲಿಗೆ, ದರೋಡೆ, ಕಳ್ಳತನ, ಭಯೋತ್ಪಾದನೆ, ಕೋಮುವಾದ, ಮತಾಂತರ ಎಂಬಿತ್ಯಾದಿ ಕಾರಣಗಳಿಗೆಲ್ಲ ಕುರ್ಆನ್ ಆಗಿದೆ ಮೂಲ ಕಾರಣ ಎಂದು ಅರ್ಜಿಯಲ್ಲಿ ವಿವರಿಸಿಕೊಂಡು ಅವರು ಹೇಳುತ್ತಾ ಭಾರತದ ದಂಡ ಸಂಹಿತೆಯ 153A, 295A ಮತ್ತು CRPC 95 ಕಲಮಗಳನ್ನು ಒಳಪಡಿಸಿಕೊಂಡು ಮತ್ತು ಭಾರತದ ಸಂವಿಧಾನದ ಆರ್ಟಿಕಲ್ 226 ಪ್ರಕಾರ ಕುರ್ಆನಿನ ವಿರುದ್ಧ ಅವರು ದಾವೆಯನ್ನು ಸಲ್ಲಿಸಿ ಆ ಅರ್ಜಿಯಲ್ಲಿ ಅವರು ಬೇಡಿಕೊಳ್ಳುವುದೇನೆಂದರೆ ಕೊಲೆ, ಅತ್ಯಾಚಾರ, ಸುಲಿಗೆ, ದರೋಡೆ, ಕಳ್ಳತನ, ಭಯೋತ್ಪಾದನೆ, ಕೋಮುವಾದ, ಮತಾಂತರ ಎಂಬಿತ್ಯಾದಿ ವಿಚಾರಗಳನ್ನ ಈ ಭಾರತದಿಂದ ನಿರ್ಮೂಲನೆಗೊಳಿಸಿ ಭಾರತದಲ್ಲಿ ಶಾಂತಿಯನ್ನ ನೆಲೆಸುವುದಕ್ಕೋಸ್ಕರ ಇಂದು ಕುರ್ಆನಿನ ಅರಬಿಕ್ ಟೆಕ್ಸ್ಟ್ ಸಹಿತವಿರುವ ಮತ್ತು ಇತರ ಭಾಷೆಗಳಲ್ಲಿ ತರ್ಜುಮೆ ಹೊಂದಿದಂತಹ ಅಥವಾ ಅನುವಾದಿತ ಕುರ್ಆನ್ ಗ್ರಂಥಗಳಾದಂತಹ ಉರ್ದು ಕುರ್ಆನ್ನ ಅನುವಾದಿತ ಗ್ರಂಥಗಳನ್ನು ಮತ್ತು ಇತರ ಕುರ್ಆನಿನ ಎಲ್ಲ ಅನುವಾದಿತ ಗ್ರಂಥಗಳನ್ನು ಮತ್ತು ಕುರ್ಆನಿನ ಅರಬಿಕ್ ಟೆಕ್ಸ್ಟ್ ಇರುವಂತಹ ಗ್ರಂಥಗಳನ್ನು ಈ ಭಾರತದಿಂದ ನಿರ್ಮೂಲನೆಗೊಳಿಸಬೇಕೆಂದು ಆ ಅರ್ಜಿಯಲ್ಲಿ ಅವರು ನ್ಯಾಯಾಲಯದಲ್ಲಿ ವಿನಂತಿಸುತ್ತಾರೆ. ಇದೊಂದು ಬಹಳ ಸೂಕ್ಷ್ಮವಾದಂತಹ ಒಂದು ದಾವೆಯಾಗಿರುವುದರಿಂದ ಈ ವಿಚಾರದಲ್ಲಿ ತೀರ್ಪು ನೀಡುವುದಕ್ಕೋಸ್ಕರ ಆ ಕುರ್ಆನಿನ ಬಗ್ಗೆ ಅರಿತುಕೊಳ್ಳುವಂತಹ ಅವಶ್ಯಕತೆ ಇದೆ ಎಂದು ಮನಗಂಡಂತಹ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಬಿಮಲ್ ಚಂದ್ರ ಬಾಸಕ್ರವರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಿವೃತ್ತ ನ್ಯಾಯಾಧೀಶರನ್ನು ಮತ್ತು ಹಿರಿಯ ನ್ಯಾಯಾಧೀಶರನ್ನು ಹಿರಿಯ ನ್ಯಾಯವಾದಿಗಳನ್ನು ಮತ್ತು ಅವರನ್ನೆಲ್ಲ ಸೇರಿಸಿಕೊಂಡು ಈ ಬಗ್ಗೆ ಒಂದು ಮಾಹಿತಿಯನ್ನ ಪಡೆಯುತ್ತಾರೆ ಮತ್ತು ಅಂದು ಲಭ್ಯವಿದ್ದಂತಹ ಕುರ್ಆನಿನ ಅನುವಾದಿತ ಗ್ರಂಥಗಳಾದಂತಹ ಯೂಸುಫ್ ಅಲಿ ಅವರಂತಹ ಅನುವಾದಿತ ಗ್ರಂಥವನ್ನು ಮತ್ತು ಎಂ ಪಿಕ್ಕಾಲ್ ರವರ ಅನುವಾದಿತ ಕುರ್ಆನ್ ಗ್ರಂಥವನ್ನ ಅಥವಾ ಕುರ್ಆನಿನ ಅನುವಾದದ ಕಾಪಿಗಳನ್ನ ಮತ್ತು ಲಭ್ಯವಿರುವಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಚರ್ಯೆಯನ್ನ ತಿಳಿಸಿಕೊಡುವಂತಹ ಗ್ರಂಥಗಳನ್ನ ಪರಿಶೋಧಿಸುವಂತಹ ಅವಕಾಶಕ್ಕಾಗಿ ಅವರು ಸಾಕಷ್ಟು ಕಾಲಾವಕಾಶವನ್ನ ಕೇಳಿಕೊಂಡು ಆ ಬಗ್ಗೆ ಅಧ್ಯಯನಕ್ಕೆ ಒಳಗಾದರು. ನಾವಿಲ್ಲಿ ಚಿಂತಿಸಬೇಕಾಗಿದೆ ಈ ವಿಚಾರದ ಬಗ್ಗೆ ಹಲವಾರು ಮನುಷ್ಯ ಮನಸ್ಸುಗಳಲ್ಲಿ ಸಂಶಯಗಳಿರಬಹುದು. ಕುರ್ಆನ್ ನಿಜಕ್ಕೂ ಇಲ್ಲಿ ಹಿಂಸೆಯನ್ನು ಪ್ರಚೋದಿಸುವಂತಹ ಗ್ರಂಥವೇ? ಇಸ್ಲಾಂ ಕೊಲೆಗೆ ಪ್ರಚೋದನೆಯನ್ನು ನೀಡುವಂತಹ ಒಂದು ಧರ್ಮವೇ? ಅತ್ಯಾಚಾರ, ಸುಲಿಗೆ, ದರೋಡೆ ಇತ್ಯಾದಿಗಳಿಗೆ, ಮತಾಂತರಕ್ಕೆ, ಭಯೋತ್ಪಾದನೆಗೆ ಕುರ್ಆನ್ ಪ್ರಚೋದನೆಯನ್ನು ನೀಡುತ್ತದೆ ಅಥವಾ ಇಸ್ಲಾಂ ಪ್ರಚೋದನೆಯನ್ನು ನೀಡುತ್ತದೆ ಎಂದು ಮನುಷ್ಯ ಮನಸ್ಸುಗಳಲ್ಲಿ ಸಂಶಯವಿರಬಹುದು. ಆ ನಿಟ್ಟಿನಲ್ಲಿ ನಾವು ಆ ಬಗ್ಗೆ ಅಧ್ಯಯನ ನಡೆಸುವುದಾದಲ್ಲಿ ನಾವು ನೋಡೋಣ ನಿಜಕ್ಕೂ ಇಸ್ಲಾಂ ಯಾವತ್ತಾದರೂ ಕೊಲೆಯನ್ನ ಪ್ರಚೋದಿಸುತ್ತಾ ಇದೆ. ಕುರ್ಆನ್ ಹೇಳಿದ್ದಾದರೂ ಏನು? ದಿವ್ಯ ಕುರ್ಆನ್ 17:70 ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು ವಲಕದ ಕರ್ರಂನ ಬನಿ ಆದಂ,
ಸೃಷ್ಟಿಕರ್ತನಾದಂತಹ ಅಲ್ಲಾಹನು ತನ್ನ ದಿವ್ಯ ಗ್ರಂಥದಲ್ಲಿ ಕಲಿಸಿಕೊಡುತ್ತಾ ಇರುವುದು 17ನೇ ಅಧ್ಯಾಯದ 70ನೇ ಸೂಕ್ತದಲ್ಲಿ ನಾವು ಆದಂ ಸಂತತಿಗಳನ್ನು ಗೌರವಿಸಿರುವೆವು ಎಂದ. ನಾವು ಆದಂ ಸಂತತಿಗಳನ್ನು ಗೌರವಿಸಿರುವೆವು ಅಂದರೆ ಮನುಷ್ಯ ಸಂತತಿಗಳನ್ನು ನಾವು ಗೌರವಿಸಿರುವವು ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಹೇಗೆ ತನ್ನ ಶರೀರದಲ್ಲಿ ಹರಿಯುತ್ತಿರುವಂತಹ ಅದೇ ರೀತಿ ರಕ್ತವನ್ನು ಹೊಂದಿರುವಂತಹ ಇನ್ನೊಬ್ಬ ಸಹೋದರರನ್ನ ಕೊಲೆ ನಡೆಸಲು ಪ್ರಚೋದಿಸುವುದು, ಆ ಗ್ರಂಥ ಹೇಗೆ ತಾನೇ ಇನ್ನೊಬ್ಬನನ್ನ ಕೊಲೆ ನಡೆಸಲು ಒಬ್ಬ ಮುಸಲ್ಮಾನನಿಗೆ ಪ್ರಚೋದನೆ ನಡೆಸಲು ಸಾಧ್ಯ ಎಂಬುದನ್ನು ನಾವು ಇಲ್ಲಿ ಚಿಂತಿಸಬೇಕಾಗಿದೆ. ಹೌದು, ಖಂಡಿತವಾಗಿಯೂ ನಾವಿಲ್ಲಿ ಪರಸ್ಪರ ಒಬ್ಬ ಮುಸಲ್ಮಾನನು ಒಬ್ಬ ಹಿಂದುವಿನ ಮೇಲೆ, ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನ ಮೇಲೆ, ಒಬ್ಬ ಹಿಂದೂ ಒಬ್ಬ ಕ್ರೈಸ್ತನ ಮೇಲೆ, ಒಬ್ಬ ಕ್ರೈಸ್ತನು ಒಬ್ಬ ಮುಸಲ್ಮಾನನ ಮೇಲೆ ಪರಸ್ಪರ ಎತ್ತಿ ಕಟ್ಟಿಕೊಂಡು ಅವನನ್ನು ಹಲ್ಲೆ ನಡೆಸುವುದಕ್ಕೋಸ್ಕರ ಪ್ರೇರೇಪಿಸುವಂತಹ ಭಾಗಗಳು ಆಯಾ ಧರ್ಮ ಗ್ರಂಥಗಳು ಯಾವತ್ತೂ ಕಲಿಸಿಕೊಡಲಿಲ್ಲ. ಬದಲಾಗಿ ಹಿಂದೂ ಗ್ರಂಥಗಳನ್ನು ನಾವು ಪರಿಶೋಧಿಸುವುದಾದಲ್ಲಿ ಹಿಂದೂ ಗ್ರಂಥವು ನಮಗೆ ಕಲಿಸಿಕೊಡುತ್ತಾ ಇದೆ ಸರ್ವೇ ಜನ ಸುಖೀನೋ ಭವಂತು ಅಂತ, ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕು ಎಂದು ಕಲಿಸಿಕೊಟ್ಟಂತಹ ಒಂದು ಗ್ರಂಥದ ಅನುಯಾಯಿಗೆ ಹೇಗೆ ಒಬ್ಬ ಮುಸಲ್ಮಾನನನ್ನು ಕೊಲೆ ನಡೆಸಲು ಸಾಧ್ಯ? ಲೋಕ ಸಮಸ್ತೆ ಸುಖೀನೋ ಭವಂತು, ಲೋಕದಲ್ಲಿರುವವರೆಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕೆಂದು ಕಲಿಸಿಕೊಟ್ಟಂತಹ ಒಬ್ಬ ಧರ್ಮ ಗ್ರಂಥದ ಅನುಯಾಯಿಗೆ ಹೇಗೆ ಒಬ್ಬ ಮುಸ್ಲಿಮನ ಮೇಲೆ ಎತ್ತಿ ಕಟ್ಟಲು ಸಾಧ್ಯ? ಅದೇ ರೀತಿ ನಿನ್ನ ನೆರೆಹೊರೆಯವನನ್ನು ನಿನ್ನಂತೆ ಪ್ರೀತಿಸಿ ಒಂದು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಎರಡನೇ ದೈವಾಜ್ಞೆಯಾಗಿ ಕಲಿಸಿಕೊಡುತ್ತಿರುವಾಗ ಒಬ್ಬ ಕ್ರೈಸ್ತವನಿಗೆ, ಒಬ್ಬ ಹಿಂದುವನ್ನಾದರೂ ಒಬ್ಬ ಮುಸಲ್ಮಾನನ್ನಾದರೂ ಹೇಗೆ ಅವನ ವಿರುದ್ಧ ಎತ್ತಿಕಟ್ಟಲು ಅಥವಾ ಅವನ ವಿರುದ್ಧ ಹಲ್ಲೆಯನ್ನು ನಡೆಸಲು ಅಥವಾ ಅವನನ್ನು ಕೊಲೆ ನಡೆಸಲು ಪ್ರೇರೇಪಿಸುವುದಾದರೂ ಹೇಗೆ ಸಾಧ್ಯ? ದಿವ್ಯ ಕುರ್ಆನ್ ಅಂತೂ ಬಹಳ ಕಡಾ ಖಂಡಿತವಾಗಿ ದಿವ್ಯ ಕುರ್ಆನ್ 5ನೇ ಅಧ್ಯಾಯ 32ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ. من قتل نفسا بغير نفس او فساد في الارض فكانما قتل الناس جميعا ومن احياها فكانما احيا الناس جميعا ಅಂದು ದಿವ್ಯ ಕುರ್ಆನ್ ಹೇಳಿದರ ತಾತ್ಪರ್ಯವಾದರೂ ಏನು, ವಿನಾಕಾರಣ ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿದ್ದೆ ಆದಲ್ಲಿ ಅವನು ಸರ್ವ ಕೋಟಿ ಮನುಷ್ಯನನ್ನ, ಸರ್ವ ಮನುಷ್ಯ ಕೋಟಿಯನ್ನ ವಧಿಸಿದಂತೆ. ಒಬ್ಬ ಮನುಷ್ಯನಿಗೆ ಜೀವದಾನವನ್ನು ನೀಡಿದ್ದೆ ಆದಲ್ಲಿ ಸರ್ವ ಮನುಷ್ಯ ಕೋಟಿಗೆ ಜೀವದಾನವನ್ನು ನೀಡಿದಂತೆ ಎಂದು ಕಲಿಸಿಕೊಟ್ಟಂತಹ ಉದಾರಾದ ಸಂದೇಶವನ್ನು ಹೊಂದಿದಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಒಬ್ಬನಿಗೆ ಹೇಗೆ ಮನುಷ್ಯ ಬಾಂಧವರನ್ನು ಕೊಲೆ ನಡೆಸಲು ಸಾಧ್ಯ? ಆದುದರಿಂದ ದಿವ್ಯ ಕುರ್ಆನ್ ಹೇಳಿದ್ದಂತು ಸತ್ಯ. ಇನ್ನ ಹಾದಲ್ ಕುರ್ಆನ ಯಹದಿ ಲಿಲ್ಲತಿ ಹಿಯ ಅಕ್ವಮ್, ದಿವ್ಯ ಕುರ್ಆನ್ 17ನೇ ಅಧ್ಯಾಯ 9ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು ಖಂಡಿತವಾಗಿಯೂ ಈ ಕುರ್ಆನ್ ಮನುಷ್ಯನನ್ನು ಅತ್ಯಂತ ನೇರವಾದ ಮಾರ್ಗದೆಡೆಗೆ ಕರೆಯುತ್ತಾ ಇದೆ. ಇದು ಒಂದು ವಿಷಯ. ಇನ್ನೊಂದು ವಿಷಯದ ಬಗ್ಗೆ ನಾವು ಚರ್ಚಿಸುವುದಾದಲ್ಲಿ ಮತಾಂತರದ ವಿಷಯ ಇಲ್ಲಿ ಹಲವರ ಮನಸ್ಸುಗಳಲ್ಲಿರಬಹುದು. ಮುಸ್ಲಿಮರು ಮತಾಂತರಕ್ಕೆ ಪ್ರೇರೇಪಿಸುತ್ತಾರೆ, ಕುರ್ಆನ್ ಮತಾಂತರಕ್ಕೆ ಪ್ರಚೋದನೆಯನ್ನ ನೀಡುತ್ತದೆ, ಇಸ್ಲಾಂ ಮತಾಂತರಕ್ಕೆ ಪ್ರಚೋದನೆಯನ್ನ ನೀಡುತ್ತದೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ಭಾರತದ ಸಂವಿಧಾನದ ಆರ್ಟಿಕಲ್ ನಂಬರ್ 25ನ್ನು ನಾವು ಪರಿಶೋಧಿಸುವುದೇ ಆದಲ್ಲಿ ಭಾರತದ ಸಂವಿಧಾನ ಅದರ ಆರ್ಟಿಕಲ್ 25ರಲ್ಲಿ ವಿವರಿಸಿಕೊಡುತ್ತಾ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಈ ಭಾರತೀಯನಾದಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀಡಿದೆ. ಅದನ್ನು ವಿವರಿಸುತ್ತಾ ಭಾರತದ ಸಂವಿಧಾನ ನಮಗೆ ಕಲಿಸಿಕೊಡುತ್ತಾ ಇದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಅಂತಃಸಾಕ್ಷಿ ಸ್ವಾತಂತ್ರ್ಯ, ಧರ್ಮದ ಅಬಾಧಿತ ಅವಲಂಬನೆ, ಆಚರಣೆ ಮತ್ತು ಪ್ರಚಾರ ಎಂಬುದಾಗಿ ನಮಗೆ ಕಲಿಸಿಕೊಡುತ್ತಿರುವಾಗ, ಅಂದರೆ ಒಬ್ಬ ಭಾರತೀಯ ಪ್ರಜೆಗೆ ಅವನಿಗೆ ಅವನದೇ ಆದ ಅವನ ಅಂತಃಸಾಕ್ಷಿ ಒಪ್ಪುವಂತಹ ಧರ್ಮವನ್ನು ಅವನಿಗೆ ಸ್ವೀಕರಿಸಿಕೊಳ್ಳಬಹುದು, ಅವನಿಗೆ ಆ ಧರ್ಮವನ್ನ ಈ ಭಾರತದಲ್ಲಿ ಅವನಿಗೆ ಅನುಸರಿಸಿಕೊಂಡು ಜೀವಿಸಬಹುದು, ಅದೇ ರೀತಿ
ಧರ್ಮವನ್ನ ಪ್ರಚಾರ ಮಾಡುವಂತಹ ಅವಕಾಶವು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತವು ನೀಡಿರುವಾಗ ಆ ನಿಟ್ಟಿನಲ್ಲಿ ಇಸ್ಲಾಮಿನ ಸಂದೇಶವೇನು, ಇಸ್ಲಾಮಿನ ಸಂದೇಶವೇನು ಎಂಬುದನ್ನ ಇಸ್ಲಾಂ ಮಹಾನವ ಕುಲಕ್ಕೆ ಏನನ್ನು ಕಲಿಸಿಕೊಡುತ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಮಾನವ ಜಗತ್ತಿಗೆ ಸಾರಿದ ಸಂದೇಶವಾದರೂ ಏನು ಎಂಬುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಕರ್ನಾಟಕ ಪೊಲೀಸ್ ಕಾಯಿದೆ ಅದರ 37ರ ಪ್ರಕಾರ ಇಲ್ಲಿ ಧ್ವನಿವರ್ಧಕ ಪರವಾನಿಗೆಯನ್ನು ಪಡೆದುಕೊಂಡು ಜಮಿಯತೆ ಅಹ್ಲೆ ಹದೀಸ್ ಬಜ್ಪೆ ಘಟಕವು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಂದರೆ ಭಾರತೀಯ ಪ್ರಜೆಗೆ ಭಾರತದ ಸಂವಿಧಾನ ಹೇಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ತನ್ನ ಧರ್ಮವನ್ನು ಪ್ರಚಾರ ಮಾಡುವಂತಹ ಅವಕಾಶವನ್ನು ನೀಡಿದೆಯೇ, ಅದೇ ರೀತಿಯಲ್ಲಿ ಬಲಾತ್ಕಾರವಾಗಿ ಒಬ್ಬನನ್ನ ಅವನ ನಂಬಿಕೆಯಿಂದ ಇನ್ನೊಂದು ನಂಬಿಕೆಗೆ ಬಲಾತ್ಕಾರವಾಗಿ ಆಮಿಷಗಳನ್ನ ನೀಡಿಕೊಂಡು ಅವನನ್ನ ಬಲಾತ್ಕಾರಿಸಬಾರದು ಎಂಬುದನ್ನು ಕೂಡ ಭಾರತದ ಸಂವಿಧಾನ ಭಾರತದ ಪ್ರಜೆಗೆ ಸಂದೇಶವನ್ನ ನೀಡುತ್ತಿರುವಾಗ ಇಸ್ಲಾಂ ಯಾವತ್ತೂ ಕೂಡ ಬಲಾತ್ಕಾರದ ಇಸ್ಲಾಮಿಗೆ ಮತಾಂತರವನ್ನು ಪ್ರೇರೇಪಿಸುವುದೇ ಇಲ್ಲ. ಇಸ್ಲಾಮಿಗೆ ಅಂತಹ ಅಗತ್ಯವೂ ಕೂಡ ಇಲ್ಲ. ಯಾಕೆಂದರೆ 1947ರ ಸ್ವಾತಂತ್ರ್ಯ ನಂತರ ನಾವು ಈ ದೇಶದಲ್ಲಿ ಹೇಗೆ ಬದುಕಬೇಕು, ಅದಕ್ಕಾಗಿರುವಂತಹ ಮಾರ್ಗರೇಖೆಯನ್ನು ಯಾವ ರೀತಿಯಲ್ಲಿ ರೂಪಿಸಲ್ಪಡಬೇಕು ಎಂಬುದಾಗಿ ಭಾರತದ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗೆ ಅವಕಾಶವನ್ನು ನೀಡುತ್ತಿರುವಾಗ ಅಲ್ಲಿ ಬಲಾತ್ಕಾರಕ್ಕೆ ಅವಕಾಶವಿಲ್ಲವೆಂದು ಸಾರುವಾಗ 1400 ವರ್ಷಗಳ ಹಿಂದೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ 2ನೇ ಅಧ್ಯಾಯದ ಸೂರಾ ಬಕರ ಅದರ 256ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು ಲಾ ಇಕ್ರಾಹ ಫಿದ್ದೀನ್ ಕದ್ ಬಯ್ಯನ ರುಷ್ದು ಮಿನಲ್ ಗೈ, ಅಂದರೆ ಧರ್ಮದ ವಿಷಯದಲ್ಲಿ ಯಾವುದೇ ಬಲಾತ್ಕಾರವಿಲ್ಲ, ಸನ್ಮಾರ್ಗವು ಸ್ಪಷ್ಟವಾಗಿ ದುರ್ಮಾರ್ಗದಿಂದ ಬೇರ್ಪಟ್ಟು ನಿಂತಿದೆ. ಅಂದರೆ ಈ ಸೂಕ್ತವು ಕಲಿಸಿಕೊಡುತ್ತಿರುವುದು ಒಬ್ಬನನ್ನ ಬಲಾತ್ಕಾರವಾಗಿ ಅವನ ನಂಬಿಕೆಯಿಂದ ಇಸ್ಲಾಮಿನೆಡೆಗೆ ತರಬೇಕೆಂದು ಕುರ್ಆನ್ ಕಲಿಸಿಕೊಡುವುದಿಲ್ಲ, ಬದಲಾಗಿ ಕುರ್ಆನ್ ಅದಕ್ಕೆ ಎದುರಾಗಿ ಮಾತನಾಡುತ್ತದೆ. ಹೌದು, ಇನ್ನೊಂದು ಸೂಕ್ತದಲ್ಲಿ ದಿವ್ಯ ಕುರ್ಆನ್ 18ನೇ ಅಧ್ಯಾಯ ಅದರ 29ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ ವಕುಲ್ ಹಕ್ಕು ಮಿನ್ ರಬ್ಬಿಕುಂ ಫಮನ್ ಶಾಹ ಫಲ್ಯುಮಿನು ವಮನ್ ಶಾಹ ಫಲ್ಯಕ್ಫುರ್, ಇದು ನಿಮ್ಮ ಪ್ರಭುವಿನ ಕಡೆಯಿಂದ ಬಂದಂತಹ ಸಂದೇಶವಾಗಿದೆ, ಇಷ್ಟವಿದ್ದವರು ಸ್ವೀಕರಿಸಿಕೊಳ್ಳಿ, ಇಷ್ಟವಿದ್ದವರು ನಿರಾಕರಿಸಿಕೊಳ್ಳಿರಿ ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಹೇಗೆ ಒಬ್ಬನನ್ನ ಬಲಾತ್ಕಾರವಾಗಿ ಮತಾಂತರ ಪ್ರಕ್ರಿಯೆಯಲ್ಲಿ ಒಳಪಡಿಸಲು ಸಾಧ್ಯ ಚಿಂತಿಸಿರಿ. ಹೌದು, ಖಂಡಿತವಾಗಿಯೂ ಸ್ಪಷ್ಟ ಕುರ್ಆನ್ ಹೇಳುತ್ತಿರುವಂತಹ ಮಾತು ಇನ್ನ ಹಾದಲ್ ಕುರ್ಆನ್ ಯಹದಿಲ್ಲತಿ ಹಿ ಆಕುವಂ, ಹೌದು ಖಂಡಿತವಾಗಿಯೂ ನಿಶ್ಚಯವಾಗಿ ಈ ಕುರ್ಆನ್ ಮಾನವರನ್ನ ಅತ್ಯಂತ ನೇರವಾದ ಮಾರ್ಗದಡೆಗೆ ಆಹ್ವಾನಿಸುತ್ತದೆ ಎಂದು. ಇನ್ನೊಂದು ವಿಷಯ, ಮುಸ್ಲಿಮರು ಕಾರಣರಾಗಿದ್ದಾರೆ, ಇಸ್ಲಾಂ ಆಗಿದೆ ಕಾರಣ, ಇಲ್ಲಿ ಅತ್ಯಾಚಾರ ಹೆಚ್ಚಾಗಿ ವಿಜೃಂಭಿಸಲು ಎಂಬಂತಹ ಒಂದು ಆರೋಪ. ದೆಹಲಿಯಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಅತ್ಯಾಚಾರವು ದಿನದಿಂದ ದಿನಕ್ಕೆ ವೃದ್ಧಿಸುತ್ತಾ ಇದೆ ಎಂಬುದಂತೂ ಸ್ಪಷ್ಟ. ಆದರೆ ಈ ಪ್ರಕರಣವು ನಡೆದಂತಹ ಸಂದರ್ಭದಲ್ಲಿ ಒಂದು ಸಹೋದರಿಗೆ ಆಗಬಾರದಂತಹ ಅನ್ಯಾಯವಾಗಿದೆ. ಖಂಡಿತವಾಗಿಯೂ ಆ ಕರ್ಮವನ್ನು ನಡೆಸಿದಂತಹ ಆ ಕ್ರಿಯೆಯನ್ನು ನಡೆಸಿದಂತಹ ಯಾವುದೇ ಆರೋಪಿಗಾದರೂ ತಕ್ಕ ಶಿಕ್ಷೆಯಾಗಬೇಕೆಂಬುದೇ ನಮ್ಮ ಆಶಯ. ಆದರೂ ಕೂಡ ನಾವು ಚಿಂತಿಸಬೇಕಾದಂತಹ ಇಲ್ಲಿ ಒಂದು ವಿಚಾರವಿದೆ. ಹೌದು, ಖಂಡಿತವಾಗಿಯೂ ಕುರ್ಆನಲ್ಲಿ ಹೇಳುತ್ತಾ ಇರುವುದು ಅತ್ಯಾಚಾರದ ವಿರುದ್ಧವಾಗಿದೆ, ವ್ಯಭಿಚಾರದ ವಿರುದ್ಧವಾಗಿದೆ ಎಂಬುದಾಗಿದೆ. ನೀವು ನೋಡಿರಬಹುದು ಈ ಅತ್ಯಾಚಾರ ಪ್ರಕರಣ ದೆಹಲಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಸಾಮಾಜಿಕ ತಾಣಗಳಲ್ಲಿ ನಾವು ನೋಡಿದಂತಹ ಒಂದು ಕಮೆಂಟ್ಸ್, ಆ ಒಂದು ಅತ್ಯಾಚಾರಕ್ಕೆ ಪೀಡಿತೆಯಾದಂತಹ ಅತ್ಯಾಚಾರಕ್ಕೊಳಗಾದಂತಹ ಆ ಮಾನ್ಯ ಸಹೋದರಿಯನ್ನ ಸಿಂಗಾಪುರದ ಆಸ್ಪತ್ರೆಗೆ ಒಯ್ದಂತಹ ಸಂದರ್ಭದಲ್ಲಿ
ಸಾಮಾಜಿಕ ತಾಣಗಳಲ್ಲಿ ಹೇಳಿದಂತಹ ಒಂದು ಮಾತು ಸಂತ್ರಸ್ತೆಯನ್ನು ಉತ್ತಮ ಆ ವೈದ್ಯಕೀಯ ಸೇವೆಗಾಗಿ ಸಿಂಗಾಪುರಕ್ಕೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಸಿಂಗಾಪುರಕ್ಕೆ ಹೇಗೆ ಕಳುಹಿಸಿದರೋ ಆ ಸಂತ್ರಸ್ತೆಯ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾದಂತಹ ಆ ದುಷ್ಕೃತ್ಯವನ್ನು ನಡೆಸಿದಂತಹ ಆ ಯುವಕರನ್ನ ಸೌದಿ ಅರೇಬಿಯಾಗೆ ಕಳಿಸಿಕೊಡಿ ಅಂತ ಸಾಮಾಜಿಕ ತಾಣಗಳಲ್ಲಿ ಹೇಳಿದ ಉದ್ದೇಶವಾದರೂ ಏನು? ಸಾಮಾಜಿಕ ತಾಣದಲ್ಲಿ ಅಲ್ಲಿ ಹೇಳಿದಂತಹ ಮರ್ಮವೇನೆಂದರೆ ಸೌದಿ ಅರೇಬಿಯಾದಲ್ಲಿ ಇಂದಿಗೂ ಕೂಡ ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತ ಮಹಿಳೆಗೆ ತಕ್ಕದಾದಂತಹ ನ್ಯಾಯವನ್ನು ನೀಡುವ ನಿಟ್ಟಿನಲ್ಲಿ ಸೌದಿ ಅರೇಬಿಯಾಗೆ ಕಳಿಸಿಕೊಡಿ. ಯಾಕೆಂದರೆ ಸೌದಿ ಅರೇಬಿಯಾದಲ್ಲಿ ಅಂತಹ ಅಪರಾಧಿ ಇರುವಂತಹ ಶಿಕ್ಷೆ ವಧೆಯಾಗಿದೆ, ಅವನ ಜೀವವನ್ನು ಕೊಲ್ಲುವುದಾಗಿದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕು ಕುರ್ಆನಿನ ಸಂದೇಶವಾದರೂ ಏನು? ಕುರ್ಆನ್ ಅತ್ಯಾಚಾರಿಗೆ ತಕ್ಕದೇ ಆದಂತಹ ಶಿಕ್ಷೆಯನ್ನ ನೀಡಬೇಕು ಎಂಬುದನ್ನು ಕಲಿಸಿಕೊಡುತ್ತಿರುವಾಗ ಅತ್ಯಾಚಾರ ಮತ್ತು ವ್ಯಭಿಚಾರದಿಂದ ನೀವು ದೂರ ಉಳಿಯಿರಿ ಎಂಬಂತೆ ಕುರ್ಆನ್ ಮಾನವ ಜಗತ್ತಿಗೆ ಸಂದೇಶವನ್ನು ನೀಡುತ್ತಾ ಇದೆ. ದಿವ್ಯ ಕುರ್ಆನಿನ 17ನೇ ಅಧ್ಯಾಯದ 32ನೇ ಸೂಕ್ತದಲ್ಲಿ ವಲಾ ತಗ್ರಬುಜ್ಜಿನ, ನೀವು ವ್ಯಭಿಚಾರದ ಹತ್ತಿರಕ್ಕೂ ಸುಳಿಯದಿರಿ, ಖಂಡಿತವಾಗಿಯೂ ಅದು ನೀಚ ಕೃತ್ಯವೂ ಕೆಟ್ಟ ಮಾರ್ಗವೂ ಆಗಿದೆ ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಹೇಗೆ ಅತ್ಯಾಚಾರವನ್ನು ನಡೆಸಲು ಸಾಧ್ಯ, ಹೇಗೆ ವ್ಯಭಿಚಾರದತ್ತ ಸುಳಿಯಲು ಸಾಧ್ಯ? ಅದೇ ರೀತಿ ದಿವ್ಯ ಕುರ್ಆನ್ ಅದರ 24ನೇ ಅಧ್ಯಾಯ 30 ಮತ್ತು 31ನೇ ಸೂಕ್ತಗಳಲ್ಲಿಯೂ ಕೂಡ ಈ ಬಗ್ಗೆ ಬೆಳಕನ್ನು ಚೆಲ್ಲುತ್ತಿರುವಾಗ ದಿವ್ಯ ಕುರ್ಆನ್ ಹೇಳಿದ ಮಾತೊಂದು ಎಷ್ಟೊಂದು ಸ್ಪಷ್ಟ. ಇನ್ನ ಹಾಜಲ್ ಕುರ್ಆನ್ ಯಹದಿ ಲಿಲ್ಲತಿ ಹಿ ಆಕುವಂ, ನಿಶ್ಚಯವಾಗಿಯೂ ಈ ಕುರ್ಆನ್ ನಿಮ್ಮನ್ನು ಮಾನವರನ್ನು ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ. ಇನ್ನು ಕುರ್ಆನ್ ಯಾವತ್ತಾದರೂ ಮೋಸ ವಂಚನೆಯನ್ನು ಪ್ರತಿಪಾದಿಸುತ್ತದೆ? ಇಸ್ಲಾಂ ಯಾವತ್ತಾದರೂ ಮೋಸ ವಂಚನೆಯನ್ನು ಪ್ರತಿಪಾದಿಸುತ್ತಿದೆಯೇ? ನಾವು ಚಿಂತಿಸಬೇಕಾಗಿದೆ. ಇವಾಗ ಎಲ್ಲಿ ನೋಡಿದರೂ ಅಲ್ಲಿ ನಮಗೆ ನೋಡಲ್ಪಡುವುದು, ದಿನಪತ್ರಿಕೆಗಳಲ್ಲಿ ನಾವು ಓದುತ್ತಾ ಇರುವುದು ಮೋಸ ವಂಚನೆಯ ಪ್ರಕರಣಗಳೇ ಆಗಿದೆ. ಮೋಸ ವಂಚನೆಯ ಪ್ರಕರಣಗಳು ಒಂದು ಠಾಣೆಯಲ್ಲಿ ಒಂದು ದಿನಕ್ಕೆ ಒಂದು ಇಲ್ಲದೆ ಇರುವುದು ವಿರಳ ಅಂತ ಹೇಳಬಹುದು. ನಾವು ದಿನಪತ್ರಿಕೆಗಳಲ್ಲಿ ಹುಡುಕಾಡುತ್ತಿರುವಾಗ ಖಂಡಿತವಾಗಿಯೂ ನಮಗೆ ಆ ಬಗ್ಗೆ ಅದರ ವಿವರಗಳು ನಮಗೆ ದೊರೆಯುತ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಖಾಲಿ ವ್ಯಾಪಾರದ ವಿಷಯದಲ್ಲಿ ನಾವು ಚರ್ಚಿಸೋಣ, ವ್ಯಾಪಾರದ ವಿಷಯದಲ್ಲಿಯೂ ಕೂಡ ಇಸ್ಲಾಂ ಕಲಿಸಿಕೊಟ್ಟಂತಹ ಉದಾತ್ತ ಸಂದೇಶವಾದರೂ ಏನು? ಇಸ್ಲಾಂ ಕಲಿಸಿಕೊಡುತ್ತಾ ಇದೆ. ದಿವ್ಯ ಕುರ್ಆನ್ ಅದರ 83ನೇ ಅಧ್ಯಾಯ ಅದರ 1 ಮತ್ತು 2, 3ನೇ ಸೂಕ್ತಗಳಲ್ಲಾಗಿ ಕಲಿಸಿಕೊಡುತ್ತಾ ಇರುವುದು ವೈಲುಲ್ಲಿಲ್ ಮುತ್ತಫಿಫೀನ್ ಎಂಬುದಾಗಿದೆ. ಅಂದರೆ ಅಳತೆ ಮತ್ತು ತೂಕದಲ್ಲಿ ಕಡಿತಗೊಳಿಸುವವರಿಗೆ ಮಹಾವಿನಾಶವಿದೆ, ಮಹಾನಾಶವಿದೆ ಅಂತ ಕಲಿಸಿಕೊಡುತ್ತಿರುವಾಗ ಒಬ್ಬ ನೈಜ ಮುಸಲ್ಮಾನನು ತನ್ನ ವ್ಯಾಪಾರದಲ್ಲಿ ನಿಷ್ಕಳಂಕನಾಗಿ ಅವನು ನ್ಯಾಯವನ್ನು ಪಾಲಿಸಬೇಕು, ನ್ಯಾಯದ ತಕ್ಕಡಿಯನ್ನು ಸ್ಥಾಪಿಸಬೇಕು ಎಂದು ಕಲಿಸಿಕೊಡುತ್ತಿರುವಾಗ ಇಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಮಾರುಕಟ್ಟೆಗೆ ಸಂಚರಿಸಿದಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿದ್ದಂತಹ ಗೋಧಿಯನ್ನ ಮುಟ್ಟಿ ನೋಡಿದಂತಹ ಸಂದರ್ಭದಲ್ಲಿ ಗೋಧಿಯ ಮೇಲ್ಭಾಗದಲ್ಲಿ ಉತ್ತಮವಾದಂತಹ ಗೋಧಿಯನ್ನು ಹಾಕಲಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಗೋಧಿಯನ್ನು ಶೇಖರಿಸಿದ್ದಂತಹ ರಾಶಿಯ ಒಳಭಾಗಕ್ಕೆ ಕೈ ಹಾಕಿ ತೆಗೆದು ಆ ವ್ಯಾಪಾರಸ್ಥನಲ್ಲಿ ಕೇಳುವಂತಹ ಮಾತು ಒಳಗೊಂದು ಹೊರಗೊಂದು, ಯಾಕೆ ಒಂದೆಯಾದದ್ದನ್ನು ಒಳಗಿಟ್ಟುಕೊಂಡು ವ್ಯಾಪಾರ ಮಾಡುತ್ತಾ ಇದ್ದೀಯ, ಗ್ರಾಹಕರನ್ನು ವಂಚಿಸುತ್ತಾ ಇದೆಯಾ ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ನ್ಯಾಯಪಾಲನೆ ಇಂದಿನ ಗ್ರಾಹಕ ನ್ಯಾಯಾಲಯದ ನ್ಯಾಯಪಾಲನೆಗಂತು ಮಿಗಿಲಾಗಿದೆ. ಆದುದರಿಂದ ದಿವ್ಯ ಕುರ್ಆನ್ ಹೇಳುವಂತಹ ಮಾತೊಂದು ಎಷ್ಟೊಂದು ಸ್ಪಷ್ಟ. ಇನ್ನ ಹಾಜಲ್ ಕುರ್ಆನ್ ಯಹದಿ ಲಿಲ್ಲತಿ ಹಿ ಆಕುವಂ, ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಮನುಷ್ಯರನ್ನು ಈ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ ಎಂಬುದಾಗಿ. ಇನ್ನು ಅನಾಥರ ಸ್ವತ್ತುಗಳ ಸಂರಕ್ಷಣೆಯಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಅನ್ಯಾಯ ನಡೆಸಬಾರದು,
ಅತಿಕ್ರಮ ನಡೆಸಬಾರದು ಎಂಬುದನ್ನು ಕಲಿಸಿಕೊಡುತ್ತಾ ಇದೆ. ಇಂದು ಇನ್ನೊಂದು ವಿಚಾರವಾಗಿದೆ, ಸಕಲ ಅನ್ಯಾಯ ಮತ್ತು ಅಕ್ರಮಗಳಿಗೆ ಕಾರಣ ಖುರ್ಆನ್ ಮತ್ತು ಇಸ್ಲಾಂ ಆಗಿದೆ ಎಂಬುದನ್ನು ಮಾಧ್ಯಮಗಳು ಬಿತ್ತರಿಸುತ್ತಿರುವಾಗ, ಕೇವಲ ಒಂದು ಅನಾಥರ ಸ್ವತ್ತಿನ ರಕ್ಷಣೆಯಲ್ಲಿ ಯಾವ ರೀತಿಯಲ್ಲಿರಬೇಕು ಎಂಬುದನ್ನು ಖುರ್ಆನ್ ಮನುಷ್ಯ ಲೋಕಕ್ಕೆ ಕಲಿಸಿಕೊಡುತ್ತಾ ಇದೆ. 4:10 ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು, ಅನಾಥನ ಸ್ವತ್ತಿನಲ್ಲಿ ಏನಾದರೂ ನೀನು ವಂಚನೆಯನ್ನು ಮಾಡಿ ನೀನು ಪಡೆದುಕೊಂಡದ್ದೇ ಆದಲ್ಲಿ ನೀನು ನಿನ್ನ ಹೊಟ್ಟೆಯಲ್ಲಿ ತುಂಬಿಸಿಕೊಳ್ಳುವುದು ಅಗ್ನಿಯನ್ನಲ್ಲದೆ ಬೇರೆ ಯಾವುದನ್ನು ಅಲ್ಲ, ಅಂದರೆ ನರಕಾಗ್ನಿಯನ್ನಲ್ಲದೆ ಬೇರಾವುದನ್ನಲ್ಲ. ಹಾಗೆ ವಂಚನೆ ನಡೆಸಿದವನು ಅಥವಾ ಆ ನಿಟ್ಟಿನಲ್ಲಿ ಅನ್ಯಾಯ ಅಕ್ರಮವನ್ನು ನಡೆಸಿದಾತನು ಖಂಡಿತವಾಗಿಯೂ ಸೇರಲ್ಪಡುವುದು ನರಕಕ್ಕಾಗಿದೆ ಎಂದು ಸಂದೇಶವನ್ನು ನೀಡಿದಂತಹ ಖುರ್ಆನ್. ಅದೇ ರೀತಿಯಲ್ಲಿ ಖುರ್ಆನ್ ಕಲಿಸಿಕೊಡುತ್ತಾ ಇರುವುದು, ಯಾ ಅಯ್ಯು ಅಲ್ಲದೀನ ಆಮನು ಕೂನು ಕವ್ವಾಮೀನ ಲಿಲ್ಲಾಹಿ ಶುಹದಾಇ ಬಿಲ್ ಕಿಸ್ತ್, ನೀವು ನ್ಯಾಯಪಾಲನೆಯಲ್ಲಿ ಮುಂಚೂಣಿಯಲ್ಲಿರುವವರಾಗಿರಬೇಕೆಂಬಂತಹ ತಾತ್ಪರ್ಯವನ್ನು ಒಳಗೊಂಡಂತಹ ಸಂದೇಶವನ್ನು ನೀಡಿದಂತಹ ಖುರ್ಆನ್ ಹೇಳುತ್ತಿರುವಂತಹ ಮಾತಾದರೂ ಎಷ್ಟೊಂದು ಸ್ಪಷ್ಟ. ಇನ್ನ ಹಾದಲ್ ಖುರ್ಆನ್ ಯಹದಿ ಲಿಲ್ಲತಿ ಹಿಯ ಅಕ್ವಮ್, ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಈ ಖುರ್ಆನ್ ಮಾನವರನ್ನು ಮುನ್ನಡೆಸುವುದು ಅತ್ಯಂತ ನೇರವಾದ ಮಾರ್ಗದ ಕಡೆಗಾಗಿದೆ, ಒಳಿತಿನ ಮಾರ್ಗದಡೆಯಾಗಿದೆ ಎಂಬುದಂತೂ ಸ್ಪಷ್ಟ. ಇನ್ನು ಸಮಾಜದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಒಂದು ಪಿಡುಗಾಗಿದೆ ವರದಕ್ಷಿಣೆ. ವರದಕ್ಷಿಣೆ ಎಂಬ ಪಿಡುಗು ಇಂದು ಅದೊಂದು ಫ್ಯಾಷನ್ ಆಗಿ ಹೋಗಿದೆ. ವರದಕ್ಷಿಣೆ ಪಡೆಯದಿದ್ದಲ್ಲಿ ಅವನು ಹುಡುಗನೇ ಅಲ್ಲ ಎಂಬ ರೀತಿಯಲ್ಲಿ ಸಮಾಜವು ಬದಲಾಗುತ್ತಿರುವಾಗ, ಆ ಸಮಾಜದ ಬದಲಾವಣೆಯನ್ನ ಬಯಸುತ್ತಿರುವಂತಹ ಇಂತಹ ಧೂರ್ತರು ಅಥವಾ ಮನುಷ್ಯ ಮನಸ್ಸಿನಲ್ಲಿ ಇಂತಹ ಚಿಂತನೆಗಳನ್ನಿಟ್ಟುಕೊಂಡು ಹೆಣ್ಣು ಹೆತ್ತಂತಹ ತಂದೆ ತಾಯಿಗಳ ದಿನನಿತ್ಯ ಕಣ್ಣೀರಿನಲ್ಲಿ ಜೀವನವನ್ನು ಸವಿಸಿಕೊಂಡು ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಸಾಗಿ ಹಣವನ್ನು ಭಿಕ್ಷೆ ಬೇಡಿ ತಂದು ವರಮಹಾಶಯನಿಗೆ ಕೊಟ್ಟು ಅವನ ಅದ್ದೂರಿ ವಿಜೃಂಭಣೆಯ ರೀತಿಯಲ್ಲಿ ಮದುವೆಯನ್ನು ನಡೆಸಿಕೊಡುತ್ತಿರುವಾಗ ಸಮಾಜವು ಅದಕ್ಕೆ ಸಪೋರ್ಟ್ ಆಗಿ ಸಮಾಜದ ಜನರು ಕೈ ಚಪ್ಪಾಳೆ ಕಟ್ಟಿಕೊಂಡು ಅವರನ್ನು ಪ್ರೋತ್ಸಾಹಿಸುತ್ತಿರುವಾಗ ಇಂದು ಸಮಾಜ ಅತ್ಯಂತ ಕಂಟಕವಾಗಿ ದಿನದಿಂದ ದಿನಕ್ಕೆ ವಿಜೃಂಭಿಸುತ್ತಿರುವಂತಹ ಈ ಒಂದು ಮಹಾ ಪಿಡುಗಿನ ವಿರುದ್ಧ ಇಂದು ಸಮಾಜ ಎದ್ದೇಳಬೇಕಾಗಿದೆ. ಯಾಕೆಂದರೆ ಇದರಿಂದಾಗಿ ಎಷ್ಟೊಂದು ಜನರ ಕಣ್ಣೀರು, ಎಷ್ಟೋ ತಂದೆ ತಾಯಿಗಳು, ಎಷ್ಟೋ ನಮ್ಮ ಸಹೋದರಿಯರು ನೇಣಿಗೆ ಶರಣಾದಂತಹ ಘಟನೆಗಳನ್ನ ದಿನನಿತ್ಯ ನಾವು ಉದಯವಾಣಿಯನ್ನು ಓದುವಾಗ, ವಾರ್ತಾಭಾರತಿಯನ್ನು ನಾವು ಓದುತ್ತಿರುವಾಗ, ಕರಾವಳಿ ಅಲೆಯನ್ನು ನಾವು ಓದುತ್ತಿರುವಾಗ, ಜಯಕಿರಣ ಪತ್ರಿಕೆಯನ್ನು ನಾವು ಓದುತ್ತಿರುವಾಗ ನಾವು ನೋಡಿಯೂ ಕೂಡ ಆಚೆ ಸಾಗುತ್ತಾ ಇದ್ದೇವೆ. ಆದರೆ ದಿವ್ಯ ಖುರ್ಆನ್ ಕಲಿಸಿಕೊಟ್ಟಂತಹ, ಇಸ್ಲಾಂ ಜನತೆಗೆ ಸಾರಿದಂತಹ ಸಂದೇಶ ಸಮಾಜದಲ್ಲಿ ಶಾಂತಿಯ ಜೀವನಕ್ಕಾಗಿ ಅನಿವಾರ್ಯತೆಯಾದಂತಹ ವರದಕ್ಷಿಣೆ ರಹಿತವಾದಂತಹ ಮದುವೆಗೆ ಪ್ರಚೋದಿಸಿದು, ಪ್ರೇರಣೆಯನ್ನು ನೀಡಿದು ನಾವು ಖುರ್ಆನಿನಲ್ಲಿ ಮತ್ತು ಇಸ್ಲಾಮಿನ ಸಂದೇಶಗಳಲ್ಲಿ ನಾವು ನೋಡಬಹುದಾಗಿದೆ. ಹೌದು, ದಿವ್ಯ ಖುರ್ಆನಿನ 4:4 ಸೂಕ್ತದಲ್ಲಿ ಸ್ತ್ರೀಯರಿಗೆ ಅವರ ವಧುದಕ್ಷಿಣೆಯನ್ನ ಆತ್ಮ ಸಂತೃಪ್ತಿಯೊಂದಿಗೆ ನೀಡಿರಿ. ಅಂದರೆ ಆಚೆಗೆ ನೀಡಬೇಕಾದುದನ್ನ ಇಂದು ಸಮಾಜ ಈಚೆಗೆ ಪಡೆದುಕೊಳ್ಳುತ್ತಾ ಇದೆ. ಆದರೆ ಖುರ್ಆನ್ ನೀಡಿದಂತಹ ಸಂದೇಶ ಎಷ್ಟೊಂದು ಸ್ಪಷ್ಟ. ಇನ್ನ ಹಾದಲ್ ಖುರ್ಆನ್ ಯಹ್ದಿ ಲಿಲ್ಲತಿ ಹಿಯ ಅಕ್ವಮ್, ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಈ ಖುರ್ಆನ್ ಮನುಷ್ಯರನ್ನ ಅತ್ಯಂತ ನೇರವಾದ ಮಾರ್ಗದ ಕಡೆಗೆ ಆಹ್ವಾನಿಸುತ್ತಾ ಇದೆ. ಇನ್ನು ಸಮಾಜದಲ್ಲಿರುವಂತಹ ಇನ್ನೊಂದು ಪಿಡುಗಾಗಿದೆ ಮದ್ಯಪಾನ, ಜೂಜಾಟ ಎಂಬಿತ್ಯಾದಿ ವಿಚಾರಗಳನ್ನು ನಾವು ನೋಡುವಾಗ, ಹೌದು ಇಂದು ನಾವು ದಿನಪತ್ರಿಕೆಗಳಲ್ಲಿ ನಡೆಯುವಂತಹ, ಮಾಧ್ಯಮಗಳಲ್ಲಿ ನಡೆಯುವಂತಹ ಚರ್ಚೆಗಳ ಬಗ್ಗೆ ನಾವು ಇಂದು ಕಿವಿ ನೀಡಿರಬಹುದು. ಅಂದರೆ ಗುಟ್ಕಾ ನಿಷೇಧದ ಬಗ್ಗೆ ಇಂದಿನ ಕರ್ನಾಟಕ ಸರ್ಕಾರವು ಗುಟ್ಕಾ ನಿಷೇಧದಲ್ಲಿ ವಿಚಾರದಲ್ಲಿ ಮುಂದುವರಿಯುವುದನ್ನ ನಾವಿಂದು ದಿನಪತ್ರಿಕೆಗಳಲ್ಲಿ ನೋಡುತ್ತಾ ಇದ್ದೇವೆ. ಆದರೆ ಅದೇ ನಿರ್ಣಯವೂ ಕೂಡ ಮದ್ಯಪಾನ ವಿರೋಧದಲ್ಲಿ ಆಗಲಿ ಎಂಬುದಾಗಿದೆ.
ನಮ್ಮ ಆಶಯ. ಆದುದರಿಂದ ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಸ್ಪಷ್ಟವಾಗಿಯೂ ಇಂದು ಮದ್ಯಪಾನದ ಅನಾಹುತಗಳು ದಿನನಿತ್ಯ ನಾವು ನೋಡುತ್ತಾ ಇದ್ದೇವೆ. ಯಾವ ಒಬ್ಬ ಮನುಷ್ಯನು ಮದ್ಯಪಾನಿಯಾಗಿ ಬರುವುದನ್ನು ಅವನ ಕುಟುಂಬವು ಸಹಿಸುತ್ತದೆ? ನೀವು ಚಿಂತಿಸಿರಿ, ಮುಸ್ಲಿಮನಿಗೆ ಮದ್ಯಪಾನ ಸೀಮಿತ, ಹಿಂದುವಿಗೆ ಮದ್ಯಪಾನ ಯೋಜಿತ, ಕ್ರೈಸ್ತನಿಗೆ ಮದ್ಯಪಾನದಿಂದ ಉತ್ತಮ ಈಗೇನಾದರೂ ಉಂಟಾ? ನಾವು ಚಿಂತಿಸಬೇಕಾಗಿದೆ. ಯಾವ ಒಬ್ಬಳು ಮಹಿಳೆ, ಅದು ಹಿಂದೂ ಆಗಿರಲಿ, ಮುಸ್ಲಿಮರಾಗಿರಲಿ, ಕ್ರೈಸ್ತವರಾಗಿರಲಿ, ಅಲ್ಲಿ ಯಾವ ಒಂದು ಮಹಿಳೆ ತನ್ನ ಗಂಡನು ಮದ್ಯವನ್ನ ಸೇವಿಸಿಕೊಂಡು ಬಂದು ಮನೆಯಲ್ಲಿ ಅಶಾಂತಿಗೆ ಕಾರಣವಾಗುವುದನ್ನು ಇಷ್ಟಪಡುತ್ತಾಳೆ? ಇನ್ನು ಯಾವ ಒಂದು ತಾಯಿ ಕುಡುಕನಾಗಿ ಬಂದುಕೊಂಡು ಕುಳಿದು ಮನೆಯ ಸ್ವಾಸ್ಥ್ಯತೆಯನ್ನ ಶಾಂತಿಗೆ ಭಂಗ ತರುವಂತಹ ಮಗನನ್ನ ಯಾವ ತಾಯಿ ಇಷ್ಟಪಡುತ್ತಾಳೆ? ಯಾವ ಮಕ್ಕಳು ತಂದೆಯು ಕುಡಿದು ಜೂಜಾಟದಲ್ಲಿ ನಿರತನಾಗಿ ಸಂಪೂರ್ಣವನ್ನು ಕಳೆದುಕೊಂಡು ಕೊನೆಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಬಂದಂತಹ ಯಾವ ತಂದೆಯನ್ನು ಈ ಸಮಾಜದ ಹಿಂದೂ ಆಗಿರಲಿ, ಮುಸ್ಲಿಮನಾಗಿರಲಿ, ಕ್ರೈಸ್ತವನಾಗಿರಲಿ ಇರುವಂತಹ ಯಾವ ಸಮಾಜ ಅದಕ್ಕೆ ಪ್ರೋತ್ಸಾಹ ನೀಡುತ್ತದೆ? ಖಂಡಿತವಾಗಿ ನೀಡುವುದಿಲ್ಲ ಎಂಬುದಂತೂ ಸ್ಪಷ್ಟವಾಗಿರುವಾಗ, ಇತ್ತೀಚೆಗೆ ನಾನೊಂದು ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಬರೆದಿಟ್ಟಂತಹ ಒಂದು ಮಾತು ಬಹಳ ಸುಂದರವಾದಂತಹ ಮಾತು. ಒಂದು ಗರ್ಭಿಣಿ ಯ ಹೊಟ್ಟೆಯಲ್ಲಿರುವಂತಹ ಮಗು ಹೇಳಿಕೊಳ್ಳುವಂತೆ ಅಲ್ಲಿ ಹೇಳುವಂತಹ ಪದ ಪ್ರಯೋಗ, ಓ ತಂದೆ ಎಂದಿರೆ ನಾನಿಲ್ಲಿದ್ದೇನೆ, ಕುಡಿಯಬೇಡಿರಿ. ಅಂದರೆ ಓ ತಂದೆ ಎಂದಿರೆ ನಾನು ನನ್ನ ತಾಯಿಯ ಹೊಟ್ಟೆಯೊಳಗಿದ್ದೇನೆ, ನೀವು ಕುಡಿಯಬೇಡಿರಿ. ಅಂದರೆ ಬಾಹ್ಯವಾಗಿಯೂ ಕೂಡ ಕುಡಿದು ಬಂದಂತಹ ತಂದೆಯಿಂದ ಒಂದು ಮಗುವಿನ ಪೂರ್ಣ ಬೆಳವಣಿಗೆಗೆ ಅಡಚಣೆಯಾಗುತ್ತದೆ ಎಂದು ಕಲಿಸಿಕೊಡುತ್ತಿರುವಾಗ, ಗುಟ್ಕವು ಅದೇ ರೀತಿ ಮಾರಕವಾಗಿ ಮನುಷ್ಯನ ಸಾವನ್ನು ಬಯಸುವುದು ಎಂದು ಕಲಿಸಿಕೊಡುತ್ತಿರುವಾಗ, ಆ ಗುಟ್ಕಾಗಳ ಪ್ಯಾಕೆಟ್ಗಳಲ್ಲಿ, ಸಿಗರೇಟ್ನ ಪ್ಯಾಕೆಟ್ಗಳಲ್ಲಿ ಸ್ಟ್ಯಾಚುಟರಿ ವಾರ್ನಿಂಗ್ ಇರುವಾಗ, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಯುವರ್ ಹೆಲ್ತ್, ಸಿಗರೇಟ್ ಸೇವನೆ ಅಥವಾ ಮದ್ಯ ಸೇವನೆ ಅಥವಾ ಗುಟ್ಕಾ ಸೇವನೆ ನಿಮಗೆ ಆರೋಗ್ಯಕ್ಕೆ ಹಾನಿಕರ ಎಂದು ಕಲಿಸಿದ್ದರೂ ಕೂಡ ಅದನ್ನು ನೋಡಿಯೂ ಕೂಡ ಓಪನ್ ಮಾಡಿ ಸಿಗರೇಟ್ ಅನ್ನ ಗುಟ್ಕವನ್ನ ಹರಿದು ಬಾಯೊಳಗೆ ತುರುಕಿಸುತ್ತಿರುವಂತಹ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೊಡನೆ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ಳುತ್ತಿರುವುದೇನೆಂದರೆ, ಇದು ಮನುಷ್ಯನನ್ನ ಅಧಪತನದತ್ತ ತಂದು ನಿಲ್ಲಿಸುತ್ತದೆ. ಬಹಳ ಸ್ಪಷ್ಟವಾಗಿ ಈ ಬಗ್ಗೆ ಕುರ್ಆನ್ ಹೇಳಿದಂತಹ ಮಾತು ಕೂಡ ಇದೆ. ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಲಾ ತಕ್ತುಲು ಅನ್ಫುಸಕುಂ, ನೀವು ನಿಮ್ಮ ಸ್ವಂತ ಶರೀರವನ್ನ ಕೊಲ್ಲಬೇಡಿರಿ ಅಂತ ಕಲಿಸಿಕೊಡುತ್ತಿರುವಾಗ, ಇನ್ನು ಜೂಜಾಟ ಮತ್ತು ಮದ್ಯಪಾನದ ಬಗ್ಗೆ ಬಹಳ ಸ್ಪಷ್ಟವಾಗಿರುವಂತಹ ವಿವರಣೆಯನ್ನ ದಿವ್ಯ ಕುರ್ಆನದರ 5ನೇ ಅಧ್ಯಾಯ 90 ಮತ್ತು 91ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ. ಯಾ ಅಯ್ಯೋ ಅಲ್ಲಜೀನ ಆಮನು ಇನ್ನಮಲ್ ಹಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜ್ಜುಂ ಇನ್ನಮಲಿ ಶೈತಾನ್ ಫಜ್ತನಿಬು ಲಅಲ್ಲಕುಂ ತುಫ್ಲಿಹೂನ್. ಓ ಸತ್ಯ ವಿಶ್ವಾಸಿಗಳೇ, ಮದ್ಯ ಜೂಜಾಟ ಪ್ರತಿಷ್ಠಾಪನೆಗಳು ಮತ್ತು ಭಾಗ್ಯ ಪರೀಕ್ಷಿಸುವ ಬಾಣಗಳು ಪೈಶಾಚಿಕವಾಗಿರುವ ನೀಚ ಕೃತ್ಯಗಳಾಗಿವೆ. ಆದ್ದರಿಂದ ನೀವು ಅವೆಲ್ಲವನ್ನು ವರ್ಜಿಸಿರಿ, ನೀವು ಯಶಸ್ಸು ಗಳಿಸಬಹುದು. ಇನ್ನು ಮುಂದುವರಿಸಿಕೊಂಡು 91ನೇ ಸೂಕ್ತದಲ್ಲಿ ಕುರ್ಆನ್ ಹೇಳಿಕೊಳ್ಳುತ್ತಿರುವುದು, ಮದ್ಯ ಮತ್ತು ಜೂಜಾಟದಿಂದ ಸೈತಾನನು ಇಚ್ಛಿಸುವುದು ಅಥವಾ ಪಿಶಾಚಿಯು ಇಚ್ಛಿಸುವುದು ನಿಮ್ಮ ಮಧ್ಯೆ ಶತ್ರುತ್ವ ಹಾಗೂ ವಿದ್ವೇಷವನ್ನು ಬಿತ್ತಲು ಮಾತ್ರ ಅಂತ ಅಲ್ಲಿ ಕಲಿಸಿಕೊಡುತ್ತಿರುವಾಗ, ಸ್ನೇಹಿತರಾಗಿ ಗೆಳೆಯರಾಗಿ ಬಾರ್ಗಳೊಡಗಡೆ ಮದ್ಯಪಾನಕ್ಕಾಗಿ ಹೋದವರು ಹೊರಗಡೆ ಬಂದು ಒಬ್ಬನಿಗೊಂಬು ಇರಿದು ಕೊಂದದ್ದು ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಮ್ಮ ಮುಂದೆ ದೃಷ್ಟಾಂತವಾಗಿರುವಾಗ, ದಿವ್ಯ ಕುರ್ಆನ್ ಹೇಳುತ್ತಿರುವಂತಹ ಮಾತು ಎಷ್ಟೊಂದು ಸ್ಪಷ್ಟ. ಇನ್ನ ಹಾಜಲ್ ಕುರ್ಆನ್ ಯಹದಿಲ್ಲತಿ ಹಿಯ ಅಕ್ವಂ, ಹೌದು ಖಂಡಿತವಾಗಿಯೂ ಈ ಕುರ್ಆನ್ ಮನುಷ್ಯನನ್ನು ಮುನ್ನಡೆಸುತ್ತಿರುವುದು ಅತ್ಯಂತ ನೇರವಾದ ಮಾರ್ಗದ ಕಡೆಗಾಗಿದೆ. ಇನ್ನು ಅದೇ ರೀತಿಯಲ್ಲಿ ನಾವು ನೋಡುತ್ತಿರುವಾಗ ಹಿಂದೂ ಸಮಾಜದಲ್ಲಿರುವಂತಹ ಅತ್ಯಂತ ದೊಡ್ಡ ಪಿಡುಗಾಗಿದೆ ಭ್ರೂಣಹತ್ಯೆ. ಭ್ರೂಣಹತ್ಯೆ ಇಂದು ವೈಟ್ ಕಾಲರ್ ಜಾಬ್ ನಲ್ಲಿದ್ದೇವೆ ಎಂದು ಹೇಳಿಕೊಳ್ಳುತ್ತಿರುವಂತಹ
ವೈದ್ಯರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೊಲೆಗಾರರಾಗಿದ್ದಾರೆ. ಭಾರತದ ದಂಡ ಸಂಹಿತೆಯ 302 ಪ್ರಕಾರ ಅವರನ್ನು ಜೈಲಿಗಟ್ಟಬೇಕಾಗಿದೆ. ಅವರ ಸ್ಥಳ, ಅವರಿರಬೇಕಾದ ಜಾಗ ಆಸ್ಪತ್ರೆಗಳಲ್ಲ. ಬದಲಾಗಿ ಈ ಕಟುಕರಾಗಿರುವಂತಹ ಭ್ರೂಣ ಹತ್ಯೆಯನ್ನು ನಡೆಸುವಂತಹ ವೈದ್ಯರಿರಬೇಕಾದುದು ಜೈಲುಗಳಲ್ಲಾಗಿದೆ, ಅದು ಸ್ಪಷ್ಟ. ಯಾಕೆಂದರೆ ಇಂದು ನಡೆಯುತ್ತಿರುವುದು ಎಷ್ಟೊಂದು ಭ್ರೂಣ ಹತ್ಯೆಗಳನ್ನು, ಈ ಭ್ರೂಣ ಹತ್ಯೆಗಳಿಗೆ ಸಹಕರಿಸುತ್ತಿದ್ದಂತಹ ಅನೇಕ ಆಸ್ಪತ್ರೆಗಳ ಬಗ್ಗೆ, ವೈದ್ಯರ ಬಗ್ಗೆ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ಓದುತ್ತಾ ಇದ್ದೇವೆ, ಆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾ ಇದ್ದೇವೆ. ಆದರೆ ಆ ಬಗ್ಗೆ ಒಂದು ತುಟಿ ಪಿಟಿಕನ್ನುವುದಿಲ್ಲ. ಆ ಬಗ್ಗೆ ನಮ್ಮ ಮನಸ್ಸಿನಲ್ಲಿರುವ ಭಾವನೆಯನ್ನು ಕೂಡ ವ್ಯಕ್ತಪಡಿಸಲಾಗದೆ ನಾವು ಓದುವುದು ದುರಂತವಾಗಿದೆ, ಅಲ್ಲದೆ ಬೇರೇನೂ ಅಲ್ಲ. ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಖುರ್ಆನ್ ಹೇಳಿದಂತಹ ಪ್ರಯೋಗ ಎಷ್ಟೊಂದು ಸ್ಪಷ್ಟವ. ಏಕೆಂದರೆ ಖುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು ವಇಜಲ್ ಮೌಊದತು ಸುಇಲತ್ ಬಿ ಐ ಜಂಬಿನ್ ಕುತಿಲತ್. ಜೀವಂತ ಹೂಳಲಾದ ಹೆಣ್ಣು ಶಿಶುವಿನೊಂದಿಗೆ ಅವಳು ಯಾವ ತಪ್ಪಿಗಾಗಿ ವಧಿಸಲ್ಪಟ್ಟಳೆಂದು ಕೇಳಲಾಗುವಾಗ ಎಂದು ಖುರ್ಆನ್ ಕಲಿಸಿಕೊಡುತ್ತಿರುವಾಗ ನಾವು ಚಿಂತಿಸಬೇಕಾಗಿದೆ. ಈ ಖುರ್ಆನ್ ಅವತೀರ್ಣಗೊಳ್ಳುವ ಕಾಲಘಟ್ಟದಲ್ಲಿರುವಂತಹ ಒಂದು ಲೋಕವಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಮಿನ ಸಂದೇಶವನ್ನು ಜನತೆಗೆ ಕೊಡುವಂತಹ ಒಂದು ಕಾಲಘಟ್ಟದಲ್ಲಿ 1400 ವರ್ಷಗಳ ಹಿಂದಕ್ಕೆ ನಾವು ತೆರಳಿದ್ದೆ. ಆದಲ್ಲಿ ಆ ಅಂಧಕಾರ ಯುಗದಲ್ಲಿ, ಇತಿಹಾಸವು ಬರೆದಂತಹ ಆ ಅಂಧಕಾರ ಯುಗದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನಿಸುವ ಹಕ್ಕು ಕೂಡ ಇರಲಿಲ್ಲ. ಒಂದು ಹೆಣ್ಣು ಮಗು ಜನಿಸಿದ್ದೆ ಆದಲ್ಲಿ ಆ ಮಗುವನ್ನ ಜೀವಂತ ಹೂಳಲ್ಪಡುತ್ತಿದ್ದುವಂತಹ ಒಂದು ಸಮಾಜದಲ್ಲಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಸ್ತ್ರೀ ವಿಮೋಚಕನಾಗಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ನೀಡಿದಂತಹ ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಸ್ತ್ರೀ ಸ್ವಾತಂತ್ರ್ಯವನ್ನ ಜನಮಾನಸಕ್ಕೆ ಪ್ರಖ್ಯಾಪಿಸಲ್ಪಟ್ಟದ್ದು ದಿವ್ಯ ಖುರ್ಆನ್. ದಿವ್ಯ ಖುರ್ಆನಿನ 81 ಅಧ್ಯಾಯ 8 ಮತ್ತು 9 ಸೂಕ್ತದಲ್ಲಿ ಹೇಳಿದರ ತಾತ್ಪರ್ಯವು ಕೂಡ ಇಲ್ಲಿ ಇದೆ. ಒಬ್ಬ ಹೆಣ್ಣು ಶಿಶುವನ್ನ ಜೀವಂತ ಹೂಳಲ್ಪಟ್ಟದ್ದು ಆ ಮಗು ಮಾಡಿದ ಯಾವ ತಪ್ಪಿಗೆ ಎಂದು ಕೇಳಲ್ಪಡುವಾಗ ಇಂದಿನ ಆಧುನಿಕ ಸಮಾಜ ಇಂದು ವಿದ್ಯಾವಂತರಾದಂತಹ ಸಮಾಜ, ಎಂಜಿನಿಯರಿಂಗ್ ನಡೆಸಿದಂತಹ ಒಬ್ಬ ಎಂಜಿನಿಯರ್, ಒಬ್ಬ ವೈದ್ಯನಾಗಿರುವಂತಹ ಸಮಾಜದ ಉನ್ನತ ವ್ಯಕ್ತಿ, ಒಬ್ಬ ಪೊಲೀಸ್ ಅಧಿಕಾರಿಯಾದಂತಹ ಐಪಿಎಸ್ ಐಎಎಸ್ ಅನ್ನ ಪಡೆದಂತಹ ಒಬ್ಬ ಉನ್ನತ ವ್ಯಕ್ತಿ ಹೋಗಿ ವೈದ್ಯರಲ್ಲಿ ಹೇಳುತ್ತಿರುವುದು ಯಾವ ರೀತಿಯಲ್ಲಿ ಅಬಾರ್ಷನ್ಗೆ ಅವಕಾಶವಿದೆ, ಯಾವ ರೀತಿಯಲ್ಲಿ MTP ನಡೆಸಬಹುದು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಎಂಬ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ಆ ಮಗುವನ್ನ ಕೊಲ್ಲಬಹುದು ಎಂದು ಚಿಂತಿಸುತ್ತಿರುವಾಗ ಇಂದಿನ ಸಮಾಜ ಆ ಮಗುವನ್ನು ಅಂದಿನ ಅಂಧಕಾರ ಯುಗದಲ್ಲಿ ಮಗುವನ್ನು ಜನಿಸುವುದಕ್ಕೆ ಅವಕಾಶ ನೀಡಿದ್ದರೂ ಕೂಡ ಇಂದಿನ ಕರಾಳತೆಯ ಸಮಾಜ ಆ ಮಗುವನ್ನ ಹುಟ್ಟುವುದಕ್ಕೂ ಕೂಡ ಅವಕಾಶ ನೀಡದ ಹೋಗಿರುವುದು ದುರಂತವಲ್ಲದೆ ಇನ್ನೇನು. ಆದುದರಿಂದ ಮನುಷ್ಯ ಲೋಕವನ್ನು ಕರೆದುಕೊಂಡು ಖುರ್ಆನ್ ಹೇಳಿದಂತಹ ಪದ ಪ್ರಯೋಗ ಎಷ್ಟೊಂದು ಸ್ಪಷ್ಟ. ಇನ್ನ ಹಾಜಲ್ ಖುರ್ಆನ ಯಹದಿ ಲಿಲ್ಲತಿ ಹಿಯ ಅಕ್ವಮ್. ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಮನುಷ್ಯರನ್ನು ಈ ಖುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ. ಆದುದರಿಂದ ನಾವು ಮನುಷ್ಯರೇ ನಾವು ಚಿಂತಿಸಬೇಕಾಗಿದೆ. ಹೌದು, ಖುರ್ಆನ್ ಎಲ್ಲ ವಿಚಾರಗಳಲ್ಲಿ ಸ್ಪಷ್ಟವಾಗಿ ಮಾನವೀಯತೆಯ ಮೌಲ್ಯಗಳನ್ನ ಎತ್ತಿ ಹಿಡಿದಿದೆ. ನೀವು ನೋಡಿರಿ, ಇಂದು ನಾವು ಹಾಲಿನ ಹುಡಿಗಳ ಡಬ್ಬಗಳನ್ನ ಲಕ್ಟೋಜನ್ ಅಂತ ಪಡೆದುಕೊಂಡ ಇನ್ನಿತರ ಬ್ರ್ಯಾಂಡ್ಗಳಲ್ಲಿ ಪಡೆಯುವಂತಹ ಹಾಲಿನ ಹುಡಿಯನ್ನ ಮಕ್ಕಳಿಗೆ ಹಾಲಾಗಿ ಪೋಷಿಸುತ್ತಿರುವಾಗ ಅದರಲ್ಲಿಯೂ ಕೂಡ ಬರೆದಿರುತ್ತದೆ ಮಗುವಿಗೆ ಈ ಹಾಲಿಗಿಂತ ತಾಯಿಯ ಹಾಲು ಅತ್ಯಂತ ಉತ್ತಮವಾದ ಪಾನೀಯವಾಗಿದೆ ಅಥವಾ ಆಹಾರವಾಗಿದೆ. ವೈದ್ಯರು ಅದಕ್ಕೆ ಸಲಹೆಯನ್ನು ನೀಡುತ್ತಿರುವಾಗ ಇಂದು ನಮ್ಮ ಸಮಾಜವು
ಸೌಂದರ್ಯದ ದೃಷ್ಟಿಯಿಂದ, ತನ್ನ ದೇಹದ ತೂಕದ ದೃಷ್ಟಿಯಿಂದ ಅತ್ಯಂತ ಉನ್ನತವಾಗಿ ಸೃಷ್ಟಿಕರ್ತನು ದಯಪಾಲಿಸಿದಂತಹ ಆಹಾರವನ್ನು ನೀಡುವುದಕ್ಕೂ ಕೂಡ ಹಿಂದೇಟು ಹಾಕುತ್ತಿರುವಾಗ ದಿವ್ಯ ಕುರ್ಆನ್ ಎರಡನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಎರಡು ವರ್ಷಗಳಿಗೂ ಮಿಕ್ಕಿ ಮಗುವಿಗೆ ಎದೆ ಹಾಲನ್ನು ನೀಡಬೇಕು ಎಂದು ಮಾನವೀಯತೆಯ ಸಂದೇಶವನ್ನು ದಯಪಾಲಿಸಿದಂತಹ ಈ ಕುರ್ಆನ್ ಹೇಳಿದಂತಹ ಮಾತು ಬಹಳಷ್ಟು ಸ್ಪಷ್ಟ. ಇನ್ನ ಹಾಜಲ್ ಕುರ್ಆನ ಯಹದಿ ಲಿಲ್ಲತಿ ಹಿಯ ಅಕ್ವಮ್, ಖಂಡಿತವಾಗಿಯೂ ನಿಶ್ಚಯವಾಗಿ ಈ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮನುಷ್ಯನನ್ನು ಮುನ್ನಡೆಸುತ್ತದೆ. ಇನ್ನು ಮಾನವೀಯತೆಯ ವಿಚಾರದಲ್ಲಿಯೂ ಕೂಡ ಕುರ್ಆನ್ ಸ್ಪಷ್ಟವಾದ ಸಂದೇಶವನ್ನ ನೀಡುತ್ತಾ ಇದೆ. ದಿವ್ಯ ಕುರ್ಆನ್ನ 9ನೇ ಅಧ್ಯಾಯ 13-16 ಸೂಕ್ತವನ್ನು ಕೂಡ ನಾವು ಪರಿಶೋಧಿಸಿದೆಯಾದಲ್ಲಿ ನಮಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿಡುವಂತಹ ಕುರ್ಆನ್ನ ಸೂಕ್ತಗಳನ್ನು ನಮಗೆ ನೋಡಬಹುದು. ತಂದೆ ತಾಯಿಗಳಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬಂತಹ ಸಂದೇಶವನ್ನು ಕೂಡ ದಿವ್ಯ ಕುರ್ಆನಿನಲ್ಲಿ ತನ್ನ ತಾಯಿಯನ್ನ ಅಥವಾ ತನ್ನ ತಂದೆ ತಾಯಿಯನ್ನ ಒಟ್ಟಿನಲ್ಲಿ ತನ್ನ ಹೆತ್ತವರನ್ನ ಛೇ ಎಂಬ ಮಾತಿನಿಂದಲೂ ಕೂಡ ಅವರನ್ನು ಬೇಸರ ಪಡಿಸಿಕೊಳ್ಳಕೂಡದು ಎಂದು ಕಲಿಸಿಕೊಟ್ಟಿರುವಾಗ ಈ ಕುರ್ಆನ್ ಹೇಗೆ ಸಮಾಜದ ವಿರುದ್ಧವಾಗಿರಲು ಸಾಧ್ಯ, ಮಾನವತೆಯ ವಿರುದ್ಧವಾಗಿರಲು ಹೇಗೆ ಸಾಧ್ಯ? ಅದು ನಿನ್ನ ವಿಶ್ವಾಸದ ವನ್ನು ಹೊಂದಿರದ ತಂದೆ ತಾಯಿಯಾಗಿದ್ದರೂ ಕೂಡ ನೀನು ಆ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗೆ ಹೇಗೆ ಮಾನವೀಯತೆಯ ವಿರುದ್ಧ ನಿಲ್ಲಲು ಸಾಧ್ಯ ಎಂದು ನಾವು ಚಿಂತಿಸಬೇಕಾಗಿದೆ. ಆದುದರಿಂದ ಕುರ್ಆನ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ ಮಾತು ಇನ್ನ ಹಾಜಲ್ ಕುರ್ಆನ ಯಹದಿ ಲಿಲ್ಲತಿ ಹಿಯ ಅಕ್ವಮ್, 17ನೇ ಅಧ್ಯಾಯ 70ರಲ್ಲಿ ನೀಡಿದಂತಹ ಆ ಮಾತು ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಈ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ ಮನುಷ್ಯರನ್ನು. ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ಕುರ್ಆನಿನ ಇನ್ನೊಂದು ವಿನಮ್ರವಾದಂತಹ ಒಂದು ಪ್ರಾರ್ಥನೆಯ ಭಾಗವನ್ನು ನೀವು ನೋಡಿರಿ. ಪರಸ್ಪರ ಇಸ್ಲಾಮಿನಲ್ಲಿ ಹೇಳುವಂತಹ ಒಂದು ಶುಭ ಹಾರೈಕೆಯಾಗಿದೆ, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್ ಅಂತ ಹೇಳುವಂತಹ ಮಾತುಗಳು ನಾವು ನೋಡುತ್ತಾ ಇದ್ದೇವೆ. ಏನದರ ಅರ್ಥ? ಅಸ್ಸಲಾಮು ಅಲೈಕುಂ, ಸೃಷ್ಟಿಕರ್ತನ ಶಾಂತಿ ನಿನ್ನ ಮೇಲಿರಲಿ, ನಂತರ ಮುಂದುವರಿಸಿಕೊಂಡು ಅವನ ಕರುಣೆಯು ಅನುಗ್ರಹವು ನಿನ್ನ ಮೇಲಿರಲಿ ಎಂಬುದಾಗಿದೆ. ನಾವು ಚಿಂತಿಸೋಣ ಆ ಬಗ್ಗೆ. ಇಂದು ನಾವು ಇದನ್ನಲ್ಲದೆ ಬಳಸುತ್ತಿರುವಂತಹ ಹಲವಾರು ಶುಭಾಶಯಗಳಿವೆ ಅಲ್ಲವೇ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ನಾವು ಆ ಬಗ್ಗೆ ಚಿಂತಿಸೋಣ. ಒಬ್ಬ ವ್ಯಕ್ತಿ ಒಂದು ಕಚೇರಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾನೆ ಅಂತ ಇಟ್ಟುಕೊಳ್ಳುವ. ಒಂದು ಸುಪ್ರಭಾತದಲ್ಲಿ ಆ ಕಚೇರಿಯನ್ನು ನಡೆಸಲ್ಪಡುವಂತಹ ಉದ್ಯೋಗದಾತನ ಅಥವಾ ಆ ಸೇವಕನ ಬಾಸ್ಗೆ ಒಂದು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ದಾನೆ ಅಂತ ಇಟ್ಟುಕೊಳ್ಳುವ. ಅವನ ಕೈ ಕೆಳಗೆ ದುಡಿಯುವಂತಹ ಒಬ್ಬ ಸೇವಕನು ಅಥವಾ ಒಬ್ಬ ವ್ಯಕ್ತಿಯು ದಿನನಿತ್ಯ ಅವನ ಆಫೀಸಿಗೆ ಬಂದಂತಹ ಸಂದರ್ಭದಲ್ಲಿ ತನ್ನ ಬಾಸ್ ನನ್ನು ನೋಡಿಕೊಂಡು ಹೇಳುವಂತಹ ಮಾತು ಗುಡ್ ಮಾರ್ನಿಂಗ್ ಎಂಬುದಾಗಿತ್ತು. ಅದೇ ವ್ಯಕ್ತಿ ಆಸ್ಪತ್ರೆಯಲ್ಲಿ ಸೇರಿಸಲ್ಪಟ್ಟಂತಹ ಅದೇ ಬಾಸ್ನ ಮುಂದೆ ಒಂದು ವೇಳೆ ಬಂದು ಹೇಳುವುದಾದಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳುವುದಾದಲ್ಲಿ ಅದಕ್ಕೆ ಅರ್ಥವಿದೆಯೇ? ಯಾಕೆಂದರೆ ಅಂದು ಅವನಿಗೆ ಗುಡ್ ಮಾರ್ನಿಂಗ್ ಆಗಿರಲಿಲ್ಲ, ಆ ಬಾಸ್ನಿಗೆ ಅಂದು ಬ್ಯಾಡ್ ಮಾರ್ನಿಂಗ್ ಆಗಿತ್ತು. ಯಾಕೆಂದರೆ ಆಕ್ಸಿಡೆಂಟ್ಗಳಿಗಾಗಿ ಕೈಕಾಲುಗಳನ್ನು ಕಳೆದುಕೊಂಡು ಮಂಚದಲ್ಲಿ ಮಲಗಿಕೊಂಡು ಗ್ಲೂಕೋಸು ಇನ್ನಿತರ ಇಂಜೆಕ್ಷನ್ ಇನ್ನಿತರ ಟ್ಯಾಬ್ಲೆಟ್ ಔಷಧಿಗಳನ್ನು ಪಡೆದುಕೊಳ್ಳುತ್ತಿರುವಂತಹ ಒಬ್ಬ ವ್ಯಕ್ತಿಯ ಮುಂದೆ ಬಂದು ಈತನು ಹೇಳುವುದಾದಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ನಾವು ಚಿಂತಿಸಬೇಕಾಗಿದೆ. ಆ ಒಂದು ಶುಭ ಹಾರೈಕೆ ಅಲ್ಲಿ ಅಪ್ರಸ್ತುತ, ಅಲ್ಲಿ ಅದು ಅದರ ಗೌರವವನ್ನು ಮೇಲೆಟ್ಟಲದಲ್ಲಿಗೆ ಸಾಧ್ಯವಾಗದು. ಆದರೆ ಇಸ್ಲಾಂ ಕಲಿಸಿಕೊಡುತ್ತಿರುವಂತಹ ಶುಭ ಹಾರೈಕೆಯಾದಂತಹ ಅಸ್ಸಲಾಮು ಅಲೈಕುಂ,
ಸೃಷ್ಟಿಕರ್ತನ ಶಾಂತಿ ನಿನ್ನ ಮೇಲಿರಲಿ ಅಂತ ಹೇಳಿದರೆ ಅವನು ಒಂದು ಕಚೇರಿಗೆ ಹೋಗಿ ತನ್ನ ಬಾಸ್ನಿಗೆ ಹೇಳುವುದಾದರೂ ಅಸ್ಸಲಾಮು ಅಲೈಕುಂ, ಸೃಷ್ಟಿಕರ್ತನ ಶಾಂತಿ ನಿನ್ನ ಮೇಲಿರಲಿ. ಇನ್ನು ಅದೇ ರೀತಿ ಒಬ್ಬ ಬಾಸ್ ಅವನು ಆಸ್ಪತ್ರೆಯಲ್ಲಿದ್ದರೂ ಕೂಡ ಅಲ್ಲಿಯೂ ಅವನಿಗೆ ಹೇಳಬಹುದು ಅಸ್ಸಲಾಮು ಅಲೈಕುಂ, ಸೃಷ್ಟಿಕರ್ತನ ಶಾಂತಿ ನಿಮ್ಮ ಮೇಲಿರಲಿ. ಎರಡೂ ಕೂಡ ಅವನನ್ನುದ್ದೇಶಿ ಹೇಳುವಂತಹ ಒಂದು ಪ್ರಾರ್ಥನೆಯ ಭಾಗವಾಗಿದೆ. ಇದನ್ನು ದಿವ್ಯ ಕುರ್ಆನ್ ನಾಲ್ಕನೇ ಅಧ್ಯಾಯ 86ನೇ ಸೂಕ್ತದಲ್ಲಿ, 24ನೇ ಅಧ್ಯಾಯ 27ನೇ ಸೂಕ್ತದಲ್ಲಿ, 24ನೇ ಅಧ್ಯಾಯ 61ನೇ ಸೂಕ್ತಗಳಲ್ಲಿ ಕಲಿಸಿಕೊಡುತ್ತಿರುವಾಗ ಈ ಕುರ್ಆನ್ ಮಾನವೀಯತೆಯನ್ನಲ್ಲದೆ ಬೇರೇನನ್ನು ಕಲಿಸಿಕೊಟ್ಟಿದೆ. ಆದುದರಿಂದ ಕುರ್ಆನ್ ಹೇಳುವಂತಹ ಮಾತು ಎಷ್ಟೊಂದು ಸ್ಪಷ್ಟ, ಇನ್ನ ಹಾಜಲ್ ಕುರ್ಆನ್ ಯಹದಿ ಲಿಲ್ಲತಿ ಹೀ ಹಕುವಂ, ನಿಶ್ಚಯವಾಗಿ ಈ ಕುರ್ಆನ್ ಮನುಷ್ಯನನ್ನು ಕರೆದೊಯ್ಯುವುದು ಅತ್ಯಂತ ನೇರವಾದ ಮಾರ್ಗದಲ್ಲಾಗಿದೆ. ಇನ್ನು ವಿದ್ಯೆಯ ಕುರಿತು ಕುರ್ಆನ್ ಬಹಳಷ್ಟು ವಿದ್ಯೆಯನ್ನು ಕಲಿಯಿರಿ, ನೀವು ವಿದ್ಯಾವಂತರಾಗಿರಿ ಅಂತ ಕಲಿಸಿಕೊಟ್ಟಿದೆ. ಹೌದು, ದಿವ್ಯ ಕುರ್ಆನ್ 96ನೇ ಅಧ್ಯಾಯ 1 ಮತ್ತು 2ನೇ ಸೂಕ್ತ, ಅಂದರೆ ಕುರ್ಆನ್ ಅವತೀರ್ಣಗೊಂಡಂತಹ ಮೊದಲ ಸೂಕ್ತ, ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜಿ ಖಲಕ್, ನೀನು ನಿನ್ನನ್ನು ಸೃಷ್ಟಿಸಿದಂತಹ ನಿನ್ನ ಸೃಷ್ಟಿಕರ್ತನ ನಾಮದಿಂದ ಓದು ಅಂತ ಮಾನವ ಜಗತ್ತಿಗೆ ಕರೆಯನ್ನು ನೀಡುತ್ತಿರುವಾಗ, ನೀನು ವಿದ್ಯಾವಂತನಾಗುವೆಂದು ಕರೆಯನ್ನು ನೀಡುತ್ತಿರುವಾಗ ದಿವ್ಯ ಕುರ್ಆನ್ 20ನೇ ಅಧ್ಯಾಯದ 114ನೇ ಸೂಕ್ತದಲ್ಲಿ ರಬ್ಬಿಜ್ದನಿ ಇಲ್ಮಾ, ನನ್ನ ಜ್ಞಾನವನ್ನು ಹೆಚ್ಚಿಸುವಂತ ಕುರ್ಆನ್ ವಿನಮ್ರ ಪ್ರಾರ್ಥನೆಯನ್ನು ಕಲಿಸಿಕೊಡುತ್ತಿರುವಾಗ ಇಲ್ಲಿ ವಿದ್ಯೆಗೆ ಅತ್ಯಂತ ಮಹತ್ವವನ್ನು ನೀಡಿದಂತಹ ಧರ್ಮವಾಗಿದೆ ಇಸ್ಲಾಂ. ಆದುದರಿಂದ ಕುರ್ಆನ್ ಹೇಳಿದಂತಹ ಮಾತು ಇನ್ ಹಾಜಲ್ ಕುರ್ಆನ ಯಹ್ದಿ ಲಿಲ್ಲತಿ ಹಿಯ ಅಹ್ವಂ, ಕುರ್ಆನ್ ನಿಶ್ಚಯವಾಗಿ ಅತ್ಯಂತ ನೇರವಾದ ಮಾರ್ಗದಡೆಯಾಗಿದೆ, ಕುರ್ಆನ್ ಒಳಿತಿನಡೆಯಾಗಿದೆ ಮನುಷ್ಯನನ್ನು ಕರೆಯುತ್ತಿರುವುದು. ಇನ್ನು ನಾವು ಚಿಂತಿಸೋಣ, ಇನ್ನು ಇಸ್ಲಾಮಿನ ಮೇಲಿರುವಂತಹ ಅಥವಾ ಕುರ್ಆನಿನ ಮೇಲಿರುವಂತಹ ಇನ್ನೊಂದು ದೊಡ್ಡ ಅಪವಾದ, ಇಸ್ಲಾಂ ಕೋಮುವಾದಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಇಸ್ಲಾಂ ಅಥವಾ ಕುರ್ಆನ್ ಕೋಮುವಾದಕ್ಕೆ ಪ್ರೇರೇಪಿಸಿದೆ ಎಂಬುದಾಗಿದೆ. ನಾವು ಚಿಂತಿಸೋಣ, ಯಾವ ಧರ್ಮ ಗ್ರಂಥಗಳು ಕೋಮುವಾದಕ್ಕೆ ಪ್ರಚೋದನೆ ನೀಡುತ್ತದೆ ಎಂದು ನಾವು ಚಿಂತಿಸುವ ಯಾವ ಧರ್ಮ ಗ್ರಂಥ ಒಬ್ಬ ಮನುಷ್ಯರಿಗೆ, ಆ ಧರ್ಮದ ಅನುಯಾಯಿಗೆ ಕೋಮುವಾದಿಯಾಗಿ ನೀನು ಬದುಕಿ ಇನ್ನೊಬ್ಬ ಧರ್ಮೀಯನನ್ನು ಕೊಲ್ಲು, ಇನ್ನೊಬ್ಬ ಧರ್ಮೀಯನನ್ನು ನೀನು ಹತ್ಯೆ ನಡೆಸು, ಇನ್ನೊಬ್ಬ ಧರ್ಮೀಯನಿಗೆ ನೀನು ಹಲ್ಲೆ ನಡೆಸುವಂತ ಕಲಿಸಿಕೊಟ್ಟಿದೆ. ನಾವು ನೋಡಿಲ್ಲವೇ ಶ್ರೀಮದ್ ಭಗವದ್ಗೀತೆ ಕಲಿಸಿಕೊಡುತ್ತಾ ಇದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯಂ ತದಾತ್ಮಾನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ರೀತಿ ಕಲಿಸಿಕೊಟ್ಟಂತಹ ಭಗವದ್ಗೀತೆ ಏನಾದರೂ ಕೋಮುವಾದಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ? ಅಂದರೆ ಒಬ್ಬ ಹಿಂದೂ ಈ ಭಗವದ್ಗೀತೆಯ ಅನುಯಾಯಿಗೆ ನೀನು ಕೋಮುವಾದಿಯಾಗಿ ಇತರರನ್ನು ಕೊಲ್ಲುವಂತ ಕಲಿಸಿಕೊಡುತ್ತಾ ಇದೆಯೇ? ಜನರೇ, ನಾವು ಆ ಗ್ರಂಥಗಳನ್ನು ಬಿಡಿಸಿ ನೋಡಬೇಕಾಗಿದೆ. ಅಲ್ಲಿ ಕಲಿಸಿಕೊಡುತ್ತಾ ಇರುವುದು ಎಲ್ಲಿ ನ್ಯಾಯಕ್ಕೆದುರಾಗಿ ಅನ್ಯಾಯವು ವಿಜೃಂಭಿಸುತ್ತಾ ಇದೆಯೋ, ಎಲ್ಲಿ ನೀತಿಗೆದುರಾಗಿ ಅನೀತಿಯು ಮೇಲೆ ಬರುತ್ತಾ ಇದೆಯೋ, ಎಲ್ಲಿ ಸತ್ಯಕ್ಕೆದುರಾಗಿ ಅಸತ್ಯವು ಮೇಲೆಲ್ಲಿ ಬರುತ್ತಾ ಇದೆಯೋ, ಅಲ್ಲೆಲ್ಲ ನ್ಯಾಯ ನೀತಿ ಸತ್ಯಗಳನ್ನ ಈ ಜನತೆಯಲ್ಲಿ ನೀಡುವುದಕ್ಕೋಸ್ಕರ ಈ ಸಮಾಜದಲ್ಲಿ ಉದಯೋನ್ಮುಖವಾಗಿ ನ್ಯಾಯ ಸತ್ಯ ನೀತಿಗಳು ಮೇಲೆ ಬರಲಿ ಎಂದು ಕಲಿಸಿಕೊಡುತ್ತಿರುವಂತಹ ತತ್ವಾದರ್ಶಗಳನ್ನು ಕಲಿಸಿಕೊಟ್ಟಂತಹ ಒಬ್ಬ ಭಗವದ್ಗೀತೆಯ ಅನುಯಾಯಿಗೆ ಒಬ್ಬ ಮುಸಲ್ಮಾನನನ್ನು ಕಾಣುವಾಗ, ಒಬ್ಬ ಕ್ರೈಸ್ತನನ್ನು ಕಾಣುವಾಗ ಹೇಗೆ ಅವನದೇ ಆದಂತಹ ಅವನ ನನನಾಡಿಗಳಲ್ಲಿ ಹರಿಯುವಂತಹ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ಬಿ ಪಾಸಿಟಿವ್ ಅದೇ ರೀತಿ ಓ ಪಾಸಿಟಿವ್ ಅದೇ ರೀತಿ ಇದರ ಋಣಾತ್ಮಕ ಇರುವಾಗ ಹೇಗೆ ಅವನಿಗೆ ಇನ್ನೊಬ್ಬನನ್ನ ಕೋಮು ಭಾವನೆಯಿಂದ ನೋಡಲು ಸಾಧ್ಯ ಎಂದು ನಾವು ಚಿಂತಿಸಬೇಕಾಗಿದೆ. ಇನ್ನು ಅದೇ ರೀತಿ ನಾವು ನೋಡುವಾಗ ಕುರ್ಆನ್ ಮತ್ತು ಪ್ರವಾದಿಯ ಸಂದೇಶವನ್ನು ನಾವು ಗಮನಿಸುವಾಗ ಅಲ್ಲಿ ಕಲಿಸಿಕೊಡುತ್ತಾ ಇರುವುದು ನಿನ್ನ ನೆರೆಮರೆಯಲ್ಲಿ ವಾಸಿಸುತ್ತಿರುವಂತಹ ಅವನಿಗೆ ಅನ್ನವನ್ನು ನೀಡದೆ ನೀನು ಹೊಟ್ಟೆ ತುಂಬಾ ಉಣ್ಣುವವನಾದರೆ ನೀನು ನನ್ನವನಲ್ಲ ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗೆ ಹೇಗೆ ಕೋಮುವಾದಿಯಾಗಲು ಸಾಧ್ಯ? ಇನ್ನು ಅಂದಿನ ಕಾಲಘಟ್ಟದಲ್ಲಿ ಪ್ರವಾದಿಯು ತನ್ನ ಸಂದೇಶವನ್ನು ಸಾರುತ್ತಿರುವಂತಹ ಸಂದರ್ಭದಲ್ಲಿ ಹಲವಾರು ಬಾರಿ ಯಹೂದಿಗಳಿಗೆ ಸೇರಿದಂತಹ ಕೆಲವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಉಪಟಳವನ್ನು ಮಾಡಿದ್ದರು. ಆದರೆ ಒಂದು ಸಂದರ್ಭದಲ್ಲಿ
ಒಬ್ಬ ಯಹೂದಿಯ ಮೃತ ಶರೀರವು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಎದ್ದು ನಿಂತು ಆ ಮೃತ ಶರೀರಕ್ಕೆ ಗೌರವವನ್ನು ನೀಡಿದಂತಹ ಪ್ರವಾದಿಯನ್ನು ಕರೆದು ಅನುಯಾಯಿಗಳು ಕೇಳುತ್ತಾರೆ, ಅದು ಒಂದು ಯಹೂದಿಯ ಶರೀರವಲ್ಲವೇ? ಆಗ ಪ್ರವಾದಿಯು ಹೇಳಿದಂತಹ ಮಾತು, ಅವನು ಯಹೂದಿಯಾದರೂ ಮನುಷ್ಯನಲ್ಲವೇ ಎಂದು ಕಲಿಸಿಕೊಟ್ಟಂತಹ ಮಾನವೀಯತೆಯ ಸಂದೇಶವನ್ನು ಎತ್ತಿ ಹಿಡಿದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗೆ ಹೇಗೆ ಕೋಮುವಾದಿಯಾಗಲು ಸಾಧ್ಯ? ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಚಿಂತಿಸುವಂತಹ ಅನಿವಾರ್ಯತೆ ಇದೆ. ಯಾಕೆಂದರೆ 1992 ಕಾಲಘಟ್ಟದಲ್ಲಿ ಇಲ್ಲಿ ನಾವು ಹಿಂದೂ ಮುಸ್ಲಿಂಗಳಾಗಿ ಪರಸ್ಪರ ವಿಭಜಿಸಿಕೊಂಡು ನಾವು ಪರಸ್ಪರ ಕೋಮು ಹಲ್ಲೆಗಳಲ್ಲಿ ಒಳಗಾದವರಾಗಿದ್ದಾರೆ. ಈ ಕೋಮು ಗಲಭೆಯು ಏನನ್ನು ನಿಮಗೆ ದಯಪಾಲಿಸಿದೆ? ಈ ಕೋಮು ಗಲಭೆ ನಮ್ಮ ಸಮಾಜಕ್ಕೆ ನೀಡಿದಂತಹ ಶಾಂತಿಯಾದರೂ ಏನು? ಈ ಕೋಮು ಗಲಭೆ ನಮಗೆ ನೀಡಿದಂತಹ ಕೊಡುಗೆಯಾದರೂ ಏನು? ಹಿಂದೂ ಸಮಾಜದ ಸಹೋದರರನ್ನ ಬಲಿ ತೆಗೆದುಕೊಂಡದ್ದು, ಮುಸ್ಲಿಂ ಸಮಾಜದ ಸಹೋದರರನ್ನ ಬಲಿ ತೆಗೆದುಕೊಂಡದ್ದು. ನಾವು ನಿಜವಾಗಿ ಇರಬೇಕಾದುದು ಒಬ್ಬ ವೈದ್ಯನು ಆಕ್ಸಿಡೆಂಟ್ಗೆ ಒಳಗಾದಂತಹ ಒಬ್ಬ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇದೆ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಆ ಧರ್ಮೀಯನಲ್ಲದ ಇನ್ನೊಬ್ಬ ಧರ್ಮೀಯನ ರಕ್ತವನ್ನು ಈ ಶುಶ್ರೂಷೆಯನ್ನ ಪಡೆದುಕೊಂಡಂತಹ ಗಾಯಾಳುವಾದಂತಹ ವ್ಯಕ್ತಿಗೆ ಅವನ ರಕ್ತದ ಗುಂಪು ಮ್ಯಾಚ್ ಆಗುತ್ತದೆ ಎಂದು ನೋಡಿಕೊಂಡು ರಕ್ತವನ್ನ ನೀಡಿ ಅಲ್ಲಿ ಧರ್ಮವನ್ನು ನೋಡದಿರುವಾಗ, ಮನುಷ್ಯತ್ವವನ್ನು ಸಾರಿರುವಾಗ ನಾವು ಪರಸ್ಪರ ಇಲ್ಲಿ ಬಡಿದಾಡಿಕೊಂಡು ಕೋಮುಗಲಗಳಿಗೆ ಒಳಗಾಗಿಕೊಂಡು ನಾವು ನಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಶಾಂತಿಯು ಸಮಾಜದಿಂದ ಕಿತ್ತೊಗೆಯಲು ನಾವು ಸಹಕಾರಿಯಾಗಿದ್ದೇವೆ ಇಲ್ಲವೇ ಎಂಬುದನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಹೌದು, ನಾವಿಲ್ಲಿ ಗಲಾಟೆ ಮಾಡಿದ್ದು ಶ್ರೀರಾಮ ಜನ್ಮಭೂಮಿಗಾಗಿ, ಅಯೋಧ್ಯೆಗಾಗಿ, ಬಾಬರಿ ಮಸೀದಿಗಾಗಿ ನಾವಿಲ್ಲಿ ಗಲಭೆಗಳನ್ನು ಸೃಷ್ಟಿಸಿಕೊಳ್ಳುತ್ತಿರುವಾಗ ಖಂಡಿತವಾಗಿಯೂ ಚರಿತ್ರಾರ್ಹವಾಗಿಯೂ ನಾವು ನೋಡುವಾಗ ಇಂದು ನಾವು ಇಲ್ಲಿ ಬದುಕುತ್ತಾ ಇರುವುದು ನಮ್ಮ ಸಂವಿಧಾನದ ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ನ ಆಧಾರದಲ್ಲಾಗಿದೆ. ಹೌದು, ನಮ್ಮ ಸಂವಿಧಾನದ ನಾವು 1950 ಅಂಗೀಕರಿಸಿಕೊಂಡ ಸಂವಿಧಾನದ ಭಾಗವಾಗಿ ನಾವು ಎಲ್ಲರೂ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಬೌದ್ಧರು, ಧರ್ಮವಿರುವವರು, ಧರ್ಮವಿಲ್ಲದವರು ಎಲ್ಲವೂ ಕೂಡ ಸೇರಿಸಿಕೊಂಡು ಇಲ್ಲಿಯ ಪ್ರಜೆ ಎಂದು ಕರೆಸಿಕೊಳ್ಳುತ್ತಿರುವಂತಹ ಪ್ರತಿಯೊರ್ವರು ಅಂಗೀಕರಿಸಿಕೊಂಡಂತಹ ಸಂವಿಧಾನದ ಭಾಗಗಳಲ್ಲಾಗಿದೆ. ಇಲ್ಲಿ ನಾವು ಬದುಕುವಾಗ ಈ ಸಂವಿಧಾನ ಹೇಳಿಕೊಳ್ಳುತ್ತಿರುವುದು 1947 ನಂತರ ಯಾವ ರೀತಿಯಲ್ಲಿ ಈ ಭಾರತ ಭೂಮಿಯಲ್ಲಿ ಏನೆಲ್ಲ ಇದೆಯೋ ಅದೇ ರೀತಿ ಯಥಾಸ್ಥಿತಿಯಲ್ಲಿ ಅದನ್ನು ನೋಡಿಕೊಂಡು ಇಲ್ಲಿಯ ಶಾಂತಿಯನ್ನು ಕಳಿಸಿದಂತೆ ಬಾಳಿ ಬದುಕಬೇಕೆಂದು ಕರೆ ನೀಡಿದಂತಹ ಸಂವಿಧಾನದ ವಿರುದ್ಧವಾಗಿ ಆ ಘಟನೆಗಳು ನಡೆದಿದ್ದರೂ ಕೂಡ ಅದನ್ನು ಒಮ್ಮೆಯೂ ಕೂಡ ಮಾನವೀಯತೆ ಇರುವವನು, ಮನುಷ್ಯತ್ವವಿರುವನು ಯಾವತ್ತೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಲಾರನು, ಅದಕ್ಕೆ ಸಲಹೆ ನೀಡಲಾರನು, ಅದಕ್ಕೆ ಅವನ ಬೆನ್ನು ತಟ್ಟಲಾರನು. ಆದರೆ ಇಲ್ಲಿ ನಾವು ಪರಸ್ಪರ ಕಚ್ಚಾಡಿಕೊಂಡಿದ್ದೇವೆ. ಈ ಕಚ್ಚಾಡಿಕೊಂಡಿರುವಾಗ ನಾವು ನೋಡಬೇಕು ಬಾಬರಿ ಮಸೀದಿ ಉರುಳಿತು ಎಂದು ಮುಸ್ಲಿಮರು ಇಲ್ಲಿ ಕಚ್ಚಾಡಿಕೊಂಡಂತಹ ಮುಸಲ್ಮಾನನು ಚಿಂತಿಸಬೇಕು. ನಮಾಜಿನ ಸುಸ್ಪಷ್ಟವಾದ ಸಂದೇಶವನ್ನು ಕಡೆಗಣಿಸಿಯಾಗಿದೆ, ಅಲ್ಲಿ ಶಾಂತಿಯನ್ನು ಬೋಧಿಸುವ ಪ್ರಾರ್ಥನೆಯನ್ನು ಮರೆತಾಗಿದೆ. ನೀನು ಕೋಮುವಾದಿಯಾಗಿ ಪ್ರವಾದಿಯ ಸಂದೇಶಕ್ಕೆ ವಿರುದ್ಧವಾಗಿ ಸಮಾಜದ ಶಾಂತಿಯನ್ನು ಇಲ್ಲವಾಗಿಸಿದ್ದು. ಇನ್ನು ಶ್ರೀರಾಮ ಜನ್ಮಭೂಮಿಗಾಗಿ ಹೊಡೆದಾಡಿದಂತಹ ಹಿಂದೂ ಬಂಧುಗಳು ಚಿಂತಿಸಬೇಕಾದಂತಹ ಒಂದು ವಿಚಾರವಿದೆ. ರಾಮ ಎಂಬ ಪದದ ಅರ್ಥ ರಮಿಸುವವನು, ಅಂದರೆ ಮನಸ್ಸನ್ನು ಸಂತೋಷಗೊಳಿಸುವವನು ಎಂಬುದಾಗಿದೆ. ನೀವು ಚಿಂತಿಸಿರಿ, ರಾಮ ಎಂಬ ಪದಕ್ಕೆ ವಿರುದ್ಧವಾಗಿ ಆಗಿದೆ ಮನುಷ್ಯರ ಸಂತೋಷವನ್ನು ನಾವು ಇಲ್ಲವಾಗಿಸಿದ್ದು. ಇನ್ನು ಅಯೋಧ್ಯ ಎಂಬ ಪದದ ಅರ್ಥವಾದರೂ ಏನು? ಯುದ್ಧವಿಲ್ಲದ ಭೂಮಿ ಎಂಬುದಾಗಿದೆ. ಆ ಯುದ್ಧವಿಲ್ಲದ ಭೂಮಿಗಾಗಿ ಆಗಿದೆ ನಾವು ಪರಸ್ಪರ ಯುದ್ಧ ಮಾಡಿದ್ದು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ಖಂಡಿತವಾಗಿ ಕುರ್ಆನ್ ಇದಕ್ಕೆ ಪ್ರಚೋದನೆ ನೀಡುವುದಿಲ್ಲ. ಖಂಡಿತವಾಗಿ ಕುರ್ಆನ್ ಕೋಮುವಾದಕ್ಕೆ ಎದುರಾಗಿದೆ. ಕೋಮುವಾದಿಯಾಗಿ ಒಬ್ಬನು ಮಡಿದದ್ದೇ ಆದಲ್ಲಿ ಅವನು ನನ್ನವನಲ್ಲ, ಮುಸಲ್ಮಾನನಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಘಂಟಾಘೋಷವಾಗಿ ಸಾರಿರುವಾಗ
ಆ ಸಂದೇಶವಾಗಿದೆ, ಮುಸಲ್ಮಾನರು ಸ್ವೀಕರಿಸಿಕೊಳ್ಳಬೇಕಾದುದು. ಹೌದು, ಖಂಡಿತವಾಗಿಯೂ ದಿವ್ಯ ಕುರ್ಆನ್ 5ನೇ ಅಧ್ಯಾಯದಲ್ಲಿ ಈ ಬಗ್ಗೆ ಸ್ಪಷ್ಟವಾದ ಸಂದೇಶವನ್ನು ಮಾನವ ಕುಲಕ್ಕೆ ಸಾರುತ್ತಿರುವಾಗ ಮುಸ್ಲಿಂ ಸಹೋದರರು ಈ ಬಗ್ಗೆ ಹೆಚ್ಚಿನ ಗಮನವನ್ನು ಆರಿಸಿಕೊಳ್ಳಬೇಕಾಗಿದೆ. ಅದೇ ರೀತಿ ಮುಸ್ಲಿಮೇತರ ಬಂಧುಗಳು ಕೂಡ ಈ ನಿಟ್ಟಿನಲ್ಲಿ ಆ ಸಂದೇಶದ ಕಡೆಗೆ ಗಮನ ಕೊಡಬೇಕಾಗಿದೆ. ಯಾಕೆಂದರೆ ನೀವು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಕುರ್ಆನ್ ಹೇಳುವುದನ್ನು ನೋಡಿರಿ, يا ايها الذين امنوا كونوا قوامين لله شهداء بالقسط ولا يجرمنكم شنآن قوم على الا تعدلوا اعدلوا هو اقرب للتقوى واتقوا الله ان الله خبير بما تعملون. ಓ ಸತ್ಯ ವಿಶ್ವಾಸಿಗಳೇ, ನೀವು ಅಲ್ಲಾಹುವಿಗೋಸ್ಕರ ನೆಲೆಯೂರಿದವರು, ನ್ಯಾಯಕ್ಕೋಸ್ಕರ ಸಾಕ್ಷ್ಯ ವಹಿಸುವವರು ಆಗಿರಿ. ಒಂದು ಜನತೆಯೊಂದಿಗೆ ನಿಮಗಿರುವ ಆಕ್ರೋಶವು ನ್ಯಾಯ ಪಾಲಿಸದಿರಲು ನಿಮ್ಮನ್ನು ಪ್ರೇರೇಪಿಸದಿರಲಿ, ನ್ಯಾಯ ಪಾಲಿಸಿರಿ. ಅದು ಧರ್ಮನಿಷ್ಠೆಗೆ ಅತ್ಯಂತ ನಿಕಟವಾಗಿದೆ. ನೀವು ಅಲ್ಲಾಹುವನ್ನು ಭಯಪಡಿರಿ. ಖಂಡಿತವಾಗಿಯೂ ನೀವು ಮಾಡುತ್ತಿರುವುದನ್ನು ಅಲ್ಲಾಹನು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು ಎಂದು ಇಲ್ಲಿ ಕಲಿಸಿಕೊಡುತ್ತಿರುವಾಗ ಈ ಕುರ್ಆನಿನ ಸಂದೇಶವಿರುವಂತಹ ಕುರ್ಆನಿನ ಅನುಯಾಯಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೈಜ ಅನುಯಾಯಿಗೆ ಹೇಗೆ ಕೋಮುವಾದಿಯಾಗಲು ಸಾಧ್ಯ? ಆ ನಿಟ್ಟಿನಲ್ಲಿ ಇಲ್ಲಿ ಕಲಿಸಿಕೊಟ್ಟಿರುವುದು ಒಂದು ಜನತೆಯೊಂದಿಗೆ ನಿಮಗಿರುವ ಆಕ್ರೋಶವು ನ್ಯಾಯ ಪಾಲಿಸಿದರಲ್ಲಿ ನಿಮ್ಮನ್ನು ಪ್ರೇರೇಪಿಸಿದರಲ್ಲಿ. ಅಂದರೆ ಒಬ್ಬ ಮುಸಲ್ಮಾನನಿಗೆ ಒಬ್ಬ ಮುಸಲ್ಮೇತರನಿಂದ ಅನ್ಯಾಯವಾಗಿದ್ದರೂ ಕೂಡ ಆ ಮುಸ್ಲಿಮೇತರನಿಗೆ ಎಲ್ಲಾದರೂ ಅನ್ಯಾಯಗಳು ನಡೆಯುವುದಾದಲ್ಲಿ ನಿನ್ನ ಈ ಹಿಂದಿನ ದ್ವೇಷ ಅಲ್ಲಿ ನ್ಯಾಯ ಪಾಲಿಸಲು, ಅಂದರೆ ಅವನಿಗೆ ಆದಂತಹ ಸಹಕರಿಸಲು ನಿನ್ನನ್ನು ತಡೆಯದಿರಲಿ ಅಂತ ಸಂದೇಶವನ್ನು ನೀಡಿದಂತಹ ಕುರ್ಆನ್ ಹೇಳುವಂತಹ ಮಾತು ಎಷ್ಟೊಂದು ಸ್ಪಷ್ಟ. ಇನ್ನ ಹಾಜಲ್ ಕುರ್ಆನ ಯಹದಿ ಲಿಲ್ಲತೀ ಹಿಯ ಅಕ್ವಮ್. ನಿಶ್ಚಯವಾಗಿಯೂ ಖಂಡಿತವಾಗಿ ಈ ಕುರ್ಆನ್ ಮನುಷ್ಯನನ್ನು ಅತ್ಯಂತ ನೇರವಾದ ಮಾರ್ಗದಡೆಗೆ ಮುನ್ನಡೆಸುತ್ತದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸುವಾಗ ಇನ್ನೊಂದು ಇಸ್ಲಾಮಿನ ವಿರುದ್ಧವಿರುವಂತಹ ಆರೋಪ ಮುಸ್ಲಿಮರು ಭಯೋತ್ಪಾದಕರು ಎಂಬುದಾಗಿದೆ. ಹೌದು, ಮುಸ್ಲಿಮರು ಭಯೋತ್ಪಾದಕರು ಎಂದು ಮಾಧ್ಯಮಗಳು ವಿಷ ಬೀಜವನ್ನ ಬಿತ್ತುತ್ತಾ ಇರುವಾಗ, ಮಾಧ್ಯಮಗಳು ಇಲ್ಲಸಲ್ಲದ ಆರೋಪಗಳನ್ನು ಮುಸ್ಲಿಮರ ಮೇಲೆ ಎತ್ತಿಕಟ್ಟುತ್ತಿರುವಾಗ ನಾವು ಇಲ್ಲಿ ಚಿಂತಿಸಬೇಕಾಗಿದೆ. ಕೇವಲ ಗಡ್ಡಕಾರಿಯಾಗಿರುವಂತಹ ಒಬ್ಬ ಮುಸ್ಲಿಮನನ್ನು ನೋಡಿದಾಗ ಇಲ್ಲಿ ಹಲವರ ಮನಸ್ಸಿನಲ್ಲಿರುವ ಬರುವಂತಹ ಒಂದು ನಂಬಿಕೆ, ಅವನು ಭಯೋತ್ಪಾದಕನಾಗಿರಬಹುದು. ನೀವು ಚಿಂತಿಸಿರಿ ನನ್ನ ಪ್ರೀತಿಯ ಮನುಷ್ಯ ಬಾಂಧವರೇ, ಈ ಗಡ್ಡವ ಭಯೋತ್ಪಾದನೆಗೆ ಪ್ರೇರಕ. ಒಬ್ಬ ಗಡ್ಡಧಾರಿಯಾದಂತಹ ಮನುಷ್ಯನು ಅವನ ಗಡ್ಡಕ್ಕೆ ಮಹತ್ವವನ್ನು ನೀಡುತ್ತಿರುವಾಗ ಗಡ್ಡವೇ ಭಯೋತ್ಪಾದನೆಯ ಸೂಚನೆಗಳಾಗಿರುವುದೇ ಆದಲ್ಲಿ, ಭಯೋತ್ಪಾದನೆಯ ಮಾನದಂಡಗಳಾಗಿರುವುದೇ ಆದಲ್ಲಿ ನಾವು ಇಂದು ಹೇಳಿಕೊಳ್ಳಬೇಕಾಗಿದೆ. ಭಾರತದ ರಾಷ್ಟ್ರಗೀತೆಯೊಂದಿದೆ, ಭಾರತದ ರಾಷ್ಟ್ರಗೀತೆಯ ಜನಕರಾದಂತಹ ರವೀಂದ್ರನಾಥ ಠಾಗೋರ್ರ ಗಡ್ಡ ಇಲ್ಲಿರುವ ಮುಸ್ಲಿಮರಿಗಿಂತ ಅತ್ಯಂತ ಉದ್ದವಾದಂತಹ ಗಡ್ಡವಾಗಿದೆ. ನಾವು ಹೇಳಿಕೊಳ್ಳಬೇಕಾಗಿದೆ, ಗಡ್ಡವೇ ಭಯೋತ್ಪಾದನೆಯ ಮಾನದಂಡವಾಗಿರುವುದೇ ಆದಲ್ಲಿ ರವೀಂದ್ರನಾಥ ಠಾಗೋರ್ ಭಯೋತ್ಪಾದಕ ಎಂದು ನಾವು ಕರೆಸಿಕೊಳ್ಳಬೇಕಾಗಿದೆ. ಇನ್ನು ಹತ್ತಿರದಲ್ಲೇ ಇರುವಂತಹ ಕೊಲ್ಲೆ ಸ್ವಾಮೀಜಿಗಳ ಗಡ್ಡ ನೋಡಿ, ಅವರ ಗಡ್ಡೆ ಎಷ್ಟೊಂದು ಉದ್ದವಿದೆ. ಅದು ಅವರ ಸ್ವಾತಂತ್ರ್ಯದ ಭಾಗವಾಗಿದೆ, ಧಾರ್ಮಿಕ ಸ್ವಾತಂತ್ರ್ಯದ ಭಾಗ. ನಾವು ಗಡ್ಡವನ್ನ ಇಡುತ್ತಾ ಇರುವುದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಗಡ್ಡ ಇಟ್ಟಿದ್ದಾರೆ ಎಂಬ ಏಕೈಕ ಉದ್ದೇಶಕ್ಕೆ ಅವರ ಜೀವನವನ್ನು ನಾವು ಫಾಲೋ ಮಾಡುತ್ತಾ ಇದ್ದೇವೆ. ಅದಕ್ಕಾಗಿ ಮಾತ್ರ ಆ ಪ್ರವಾದಿಯವರನ್ನು ನಾವು ಅವರ ಅನುಯಾಯಿಗಳಾಗಿರುವ ಕಾರಣಕ್ಕಾಗಿ ಮಾತ್ರವೇ ಹೊರತು ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ ಎಂಬುದನ್ನು ತಾವು ತಿಳಿದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಯಾರದಾದರೂ ಮನಸ್ಸುಗಳಲ್ಲಿದ್ದರೆ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಬದಿಗೊಟ್ಟಿ ನಿಜವಾಗಿ ಇಸ್ಲಾಂ ಏನನ್ನು ಕರೆಸಿಕೊಳ್ಳುತ್ತದೆ ಎಂಬುದನ್ನು ನಾವು ಚಿಂತಿಸಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ. ಹೌದು, ಖಂಡಿತವಾಗಿಯೂ ಇನ್ನೊಂದು ಬಹಳಷ್ಟು ವಿಚಾರದಲ್ಲಿ ಇಲ್ಲಿ ಗಲಭೆಗಳು ಸಂಭವಿಸುತ್ತಾ ಇರುವುದು ಗೋಹತ್ಯೆಯ ವಿಚಾರದಲ್ಲಾಗಿದೆ. ಇಲ್ಲಿ ಬಹಳಷ್ಟು ಗಲಭೆಗಳು ನಡೆದಿರುವುದು. ಏನು, ಮುಸ್ಲಿಮರಿಗೆ ಗೋವು ತಿಂದೇ ಆಗಬೇಕಾ? ಗೋವಿನ ಮಾಂಸವು ತಿಂದೇ ಆಗಬೇಕಾ? ಹಾಗೇನಿಲ್ಲ, ಗೋವಿನ ಮಾಂಸ ತಿನ್ನದೆಯೂ ಕೂಡ ಮುಸ್ಲಿಮನಿಗೆ ಮುಸ್ಲಿಮನಾಗಿರಬಹುದು. ಆದರೆ ಗೋವಿನ ಮಾಂಸ ತಿನ್ನಬಾರದು ಅಂತ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಸೃಷ್ಟಿಕರ್ತನು ನೀಡಿದಂತಹ ಒಂದು ಆಹಾರದ ಕೊಡುಗೆಯಾಗಿದೆ.
ಗೋವಿನ ಮಾಂಸ ಇಂದು ಭಾರತದ ಮಿಲಿಟರಿಗಳಿಗೆ ಸಪ್ಲೈ ಆಗುತ್ತಿರುವಂತಹ ಆಹಾರದ ಭಾಗಗಳಲ್ಲಿ ಗೋವಿನ ಮಾಂಸವಿದೆ ಎಂಬುದನ್ನು ನಾವು ಮರೆಯಬಾರದು. ಗೋವು ಅತ್ಯಂತ ಅಮೂಲ್ಯವಾದಂತಹ ಒಂದು ಪೌಷ್ಟಿಕ ಆಹಾರವಾದುದರ ಕಾರಣದಿಂದ ಇಂದು ಸಮಾಜದ ತಳಮಟ್ಟದಲ್ಲಿರುವಂತಹ ಆರ್ಥಿಕವಾಗಿ ಕೆಳಮಟ್ಟದಲ್ಲಿರುವಂತಹ ವಿಭಾಗವು ಅತ್ಯುತ್ಕೃಷ್ಟವಾದಂತಹ ಪೌಷ್ಟಿಕ ಆಹಾರವನ್ನು ಗೋವಿನ ಮಾಂಸದಲ್ಲಿ ಸ್ವೀಕರಿಸಿಕೊಳ್ಳುತ್ತಿರುವಾಗ ಅದನ್ನು ನೀನು ತಿನ್ನಬಾರದೆಂದು ಹೇಳುತ್ತಿರುವುದು ಸಾಮಾಜಿಕ ಸ್ವಾತಂತ್ರ್ಯಕ್ಕೆ ಭಂಗವನ್ನುಂಟು ಮಾಡುವಂತಹ ಕಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಮುಸ್ಲಿಮರು ಇಲ್ಲಿ ಚಿಂತಿಸಬೇಕಾದಂತಹ ಅನಿವಾರ್ಯತೆ ಇದೆ. ಒಂದು ವೇಳೆ ನೀವು ಗೋವುಗಳನ್ನು ಕಳ್ಳತನ ಮಾಡಿಕೊಂಡು ತಂದು ಇಲ್ಲಿ ಯಾರಿಗಾದರೂ ನೀವು ತಿನ್ನಿಸುತ್ತಿರುವುದಾದಲ್ಲಿ ಯಾವ ಪ್ರವಾದಿ ನಿಮಗೆ ಕಳ್ಳತನ ಮಾಡಿಕೊಂಡು ಗೋವಿನ ಮಾಂಸವನ್ನು ಮಾಡಬೇಕು ಅಂತ ಇಲ್ಲಿ ಕಲಿಸಿಕೊಟ್ಟಿದ್ದಾರೆ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತಹ ಮಾತು ಎಷ್ಟೊಂದು ಸ್ಪಷ್ಟ. ನನ್ನ ಮಗಳು ಫಾತಿಮ ಕದ್ದರೂ ಕೂಡ ನಾನು ಅವಳ ಕೈಗಳನ್ನು ಕಳೆಯುತ್ತೇನೆ ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಸ್ಲಾಮಿನ ತತ್ವಾದರ್ಶ. ಓ ಮುಸ್ಲಿಮರೇ, ನೀವು ಕಳ್ಳತನ ಮಾಡಿಕೊಂಡು ಗೋವನ್ನು ತಂದಿರುವುದಾದಲ್ಲಿ ನಿಮಗೂ ಕೂಡ ಇಲ್ಲಿ ನೀವು ತಪ್ಪಿಸಿಕೊಂಡರೂ ಕೂಡ ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಶಿಕ್ಷೆಗೊಳಪಡಬೇಕಾದುದೇ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. ಅದೇ ರೀತಿ ಗೋವನ್ನು ತಿನ್ನಬಾರದು ಎಂದು ಹೇಳಿಕೊಳ್ಳುತ್ತಿರುವಂತಹ ನನ್ನ ಪ್ರೀತಿಯ ಹಿಂದೂ ಸಹೋದರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿರುವುದೇನೆಂದರೆ ಗೋಮಾಂಸವನ್ನು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ತಿಂದಿದ್ದರು ಎಂಬುದನ್ನಾಗಿದೆ ಮನುಸ್ಮೃತಿಯು ನಮಗೆ ಕಲಿಸಿಕೊಡುತ್ತಾ ಇರುವುದು. ಮನುಸ್ಮೃತಿಯ ಭಾಗಗಳನ್ನು ನಾವು ಪುನರ್ವಿಮರ್ಶೆ ಮಾಡುವುದೇ ಆದಲ್ಲಿ ಕೃತ್ವಾ ಸ್ವಯಂ ವ್ಯಾಪ್ತಿಪಾದ್ಯ ಪರೋಪಕೃತಮೇವ ವಾ ದೇವಾನ್ ಪಿತೃನ್ ಚಾರ್ಚಯಿತ್ವ ಖಾದಾನ್ ಮಾಂಸಂ ನ ದುಷ್ಯತಿ. ಅಂದರೆ ದೇವ ಪಿತೃ ಕಾರ್ಯಗಳಲ್ಲಿ ದನವನ್ನು ಕೊಂಡು ತಂದು ಅಥವಾ ದನದ ಮಾಂಸವನ್ನು ಕೊಂಡು ತಂದು ದನವನ್ನು ಕೊಂದು ಮಾಂಸವನ್ನು ದೇವಪಿತೃ ಕಾರ್ಯಗಳಲ್ಲಿ ಬಳಸಿ ತಿಂದರೆ ಯಾವುದೇ ದೋಷವಿಲ್ಲ ಎಂದು ಮನುಸ್ಮೃತಿಯು ಜಗತ್ತಿನ ಮುಂದೆ ತೆರೆದಿಡುತ್ತಿರುವಾಗ ಇಂದು ಪೌರೋಹಿತ್ಯವು ರಾಜಕೀಯ ಹಿತಾಸಕ್ತಿಗಾಗಿ ಸಂಘಟನೆಗಳ ಹಿತಾಸಕ್ತಿಗಾಗಿ ಇಲ್ಲಿ ಮನುಷ್ಯರನ್ನು ಚಿತ್ರ ಮಾಡುತ್ತಾ ಇದೆ. ಮನುಷ್ಯರದ ಆಹಾರದ ಸ್ವಾತಂತ್ರ್ಯವನ್ನ ತಡೆ ಹಿಡಿಯುತ್ತಾ ಇದೆ. ಚಿಂತಿಸಿರಿ, ಈ ವಿಷಯವನ್ನು ನಾವು ವೇದಗಳನ್ನು ಗ್ರಹಿಸಿಕೊಂಡಾಗಿದೆಯೋ ಈ ಆಹಾರದ ಸ್ವಾತಂತ್ರ್ಯವನ್ನು ನಾವು ತಡೆಯುತ್ತಿರುವುದು ಎಂಬುದರ ಬಗ್ಗೆ ನಾವು ಸ್ಪಷ್ಟವಾದ ಆತ್ಮವಿಮರ್ಶನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಈ ಎಲ್ಲ ವಿಚಾರಗಳಾಗಿದೆ, ಈ ಎಲ್ಲ ವಿಚಾರಗಳಲ್ಲಾಗಿದೆ ಚರ್ಚೆ ನಡೆಯಲ್ಪಡಬೇಕಾದುದು. ಹೌದು, ನಾನು ಆರಂಭದಲ್ಲಿ ಹೇಳಿದಂತಹ ಮಾತುಗಳ ವಿಚಾರ ಕಡೆಗೆ ನಾವು ನೋಡುವುದಾದರೆ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಸಲ್ಲಿಸಲ್ಪಟ್ಟಂತಹ ಒಂದು ದಾವೆಯಲ್ಲಿ ಹೇಳಿದಂತಹ ವಿಚಾರ ಕುರ್ಆನ್ ಆಗಿದೆ. ಭಾರತದ ಸ್ವಾತಂತ್ರ್ಯಕ್ಕೆ ಭಂಗವಾಗಿರುವುದು ಆದುದರಿಂದ ಆ ಕುರ್ಆನ್ ಅನ್ನು ಭಾರತದಿಂದ ಸಂಪೂರ್ಣವಾಗಿ ಅದರ ಅರಬಿಕ್ ಟೆಕ್ಸ್ಟ್ ಸಹಿತ ಮತ್ತು ಅದರ ಅನುವಾದಿತ ಎಲ್ಲಾ ಕುರ್ಆನ್ ಗ್ರಂಥಗಳನ್ನು ಭಾರತದಿಂದ ನಿರ್ಮೂಲನೆಗೊಳಿಸಬೇಕು ಎಂದು ಸಲ್ಲಿಸಲ್ಪಟ್ಟಂತಹ ಅರ್ಜಿಯನ್ನ ಸನ್ಮಾನ್ಯ ನ್ಯಾಯಾಧೀಶರಾದಂತಹ ಬಿಮಲ್ ಚಂದ್ರ ಬಾಸಕ್ರವರು ಈ ನಿಟ್ಟಿನಲ್ಲಿ ಅಂದು ಲಭ್ಯವಾದಂತಹ ದಿವ್ಯ ಕುರ್ಆನಿನ ಅನುವಾದಿತ ಗ್ರಂಥಗಳನ್ನು ಮತ್ತು ಭಾಷಾಂತರ ಗ್ರಂಥಗಳನ್ನು, ಯೂಸುಫ್ ಅಲಿಯವರ ಗ್ರಂಥಗಳನ್ನು, ಅದೇ ರೀತಿ ಎಂ ಬಿಕ್ತಾಲ್ರವರ ಗ್ರಂಥಗಳನ್ನು ಮತ್ತು ಅಂದು ಲಭ್ಯವಿರುವಂತಹ ಹದೀಸ್ನ ಗ್ರಂಥಗಳನ್ನು ಪರಾಮರ್ಶಿಸಿಕೊಂಡು ಸನ್ಮಾನ್ಯ ಕಲ್ಕತ್ತಾ ನ್ಯಾಯಾಲಯದಲ್ಲಿ ಒಂದು ನ್ಯಾಯ ತೀರ್ಪನ್ನು ನೀಡುತ್ತಾರೆ. ಆ ನ್ಯಾಯ ತೀರ್ಪಿನಲ್ಲಿ ಸನ್ಮಾನ್ಯ ನ್ಯಾಯಾಧೀಶರಾದಂತಹ ಬಿಮಲ್ ಚಂದ್ರ ಬಾಸಕರ್ ಅವರು ನೀಡಿದಂತಹ ತೀರ್ಪು ವಾದಿ ಪ್ರತಿಪಾದಿಸಿದಂತೆ, ಅಂದರೆ ಚಂದಮಲ್ ಚೋಪ್ರಾರವರು ಪ್ರತಿಪಾದಿಸಿದಂತೆ, ಭಾರತದಲ್ಲಿರುವಂತಹ ಅನೇಕ ಶ್ರದ್ಧಾಳುಗಳ ಭಾವನೆಯಲ್ಲಿರುವಂತಹ ದಿವ್ಯ ಕುರ್ಆನ್ ಇಂದು ಭಾರತದಲ್ಲಿ ನಡೆಯುವಂತಹ ಕೊಲೆ, ಅತ್ಯಾಚಾರ, ಸುಲಿಗೆ, ದರೋಡೆ, ಕಳ್ಳತನ, ಭಯೋತ್ಪಾದನೆ, ಕೋಮುವಾದ, ಮತಾಂತರ ಇತ್ಯಾದಿ ಕರ್ಮಗಳಿಗೆ ಪ್ರಚೋದನೆಯಾಗದೆ ಬದಲಾಗಿ ಇಲ್ಲಿ ಶಾಂತಿ ನೆಲೆ ನಿಲ್ಲುವಿಕೆಗಾಗಿ ಮಾನವರಿಗೆ ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನ ತೋರಿಸಲಿಕ್ಕಿರುವಂತಹ ಒಂದು ಗ್ರಂಥವಾಗಿದೆ. ಹೌದು, ಇದು ಅಲ್ ಫುರ್ಖಾನ್ ಆಗಿದೆ. ಹೌದು, ಇದು ಅಲ್ ಫುರ್ಖಾನ್ ಆಗಿದೆ ಎಂದು, ಹೌದು ಖಂಡಿತವಾಗಿಯೂ ಅವರ ನ್ಯಾಯ ತೀರ್ಪಿನ ಭಾಗಗಳಲ್ಲಿ ಬಂದಂತಹ ಪದವಾಗಿದೆ.
ಈ ಕುರ್ಆನ್ ಅಲ್ ಫುರ್ಖಾನ್ ಅಂದರೆ ಸತ್ಯ ಅಸತ್ಯ ವಿವೇಚನ ಗ್ರಂಥ ಎಂಬುದಾಗಿದೆ. ಈ ನ್ಯಾಯ ತೀರ್ಪನ್ನ ನೀಡಿದ್ದು ಒಬ್ಬ ಮುಸ್ಲಿಂ ನ್ಯಾಯಾಧೀಶರಲ್ಲ, ಈ ನ್ಯಾಯ ತೀರ್ಪನ್ನು ನೀಡಿದ್ದು ಒಬ್ಬ ಮುಸ್ಲಿಂ ಅಲ್ಲ, ಬದಲಾಗಿ ಈ ನ್ಯಾಯ ತೀರ್ಪನ್ನ ನೀಡಿದ್ದು ಒಬ್ಬ ಮುಸ್ಲಿಮೇತರ ನ್ಯಾಯಾಧೀಶರಾಗಿದ್ದಾರೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗಿದೆ. ಯಾಕೆಂದರೆ ಅವರು ಈ ನ್ಯಾಯ ತೀರ್ಪನ್ನು ನೀಡಲು ಅವರಿಗೆ ಪ್ರಚೋದಿಸಿದ್ದಾದರೂ ಏನಾಗಿರಬಹುದು, ಅವರು ಈ ಖುರ್ಆನ್ ಅನ್ನು ಓದಿದರು. ಹೌದು, ಖುರ್ಆನ್ ಜನತೆಗೆ ನೀಡುವಂತಹ ಸಂದೇಶ ದಿವ್ಯ ಖುರ್ಆನ್ ಎರಡನೇ ಅಧ್ಯಾಯ ಅದರ 185ನೇ ಸೂಕ್ತದಲ್ಲಿ ಶಹರು ರಮಲಾನ್ ಅಲ್ಲಿ ಉನ್ಜಿಲ ಫೀಲ್ ಖುರ್ಆನ್ ಹುದಲ್ಲಿನ್ನಾಸಿ ವಬಯ್ಯಿನಾತಿ ಮಿನಲ್ ಹುದಾ. ಈ ಗ್ರಂಥ ಮಾರ್ಗದರ್ಶನ ಗ್ರಂಥವಾಗಿದೆ, ಮನುಷ್ಯರಿಗೆ ಮಾರ್ಗದರ್ಶನ ಗ್ರಂಥವಾಗಿದೆ, ಸತ್ಯ ಅಸತ್ಯವನ್ನು ನೀಡುವಂತಹ ಹೊರೆಗಲ್ಲಾಗಿದೆ ಎಂಬಿತ್ಯಾದಿ ಅರ್ಥಗಳನ್ನು ಬರುವಂತಹ ಸೂಕ್ತಗಳಾಗಿವೆ. ಅದೇ ರೀತಿ ಈ ಖುರ್ಆನ್ ಅನ್ನು ನೀವು ಓದಿರಿ. ಹೌದು, ಈ ಖುರ್ಆನ್ ಅನ್ನು ಓದಿರಿ ಅಂತ ಹೇಳ್ತಾ ಇರುದು. ಅಫಲಾ ಯತದಬ್ಬರೂನ ಅಲ್-ಖುರ್ಆನ್ ಅಮ್ ಲಾ ಕುಲೂಬುಹುಮ್ ಅಕ್ಫಾಲುಹ. ಈ ಖುರ್ಆನ್ ನ ಬಗ್ಗೆ ನೀವು ಚಿಂತನೆ ನಡೆಸುವುದಿಲ್ಲವೇ, ನಿಮ್ಮ ಹೃದಯಗಳಿಗೆ ಬೀಗ ಮುದ್ರೆ ಹಾಕಲ್ಪಟ್ಟಿದೆಯೇ? ಅಫಲಾ ಯತದಬ್ಬರೂನ ಅಲ್-ಖುರ್ಆನ ವಲೌ ಕಾನ ಮಿನ್ ಇಂದಿ ಗೈರಿಲ್ಲ ಲಬಜದೂಂ ಫಿ ಇಖ್ತಿಲಾಫಿನ್ ಕಸೀರ. 4:82 ಸೂಕ್ತದಲ್ಲಿ ನೀವು ಈ ಖುರ್ಆನ್ ನ ಬಗ್ಗೆ ಚಿಂತನೆ ನಡೆಸುವುದಿಲ್ಲವೇ? ಒಂದು ವೇಳೆ ಈ ಖುರ್ಆನ್ ಸೃಷ್ಟಿಕರ್ತನ ಕಡೆಯಿಂದ ಬಂದಿರುವುದು ಅಲ್ಲದೆ ಇದ್ದಲ್ಲಿ ಇದರಲ್ಲಿ ಅನೇಕ ವಿರೋಧಾಭಾಸಗಳಿರಬಹುದು ಎಂದು ಕಲಿಸಿಕೊಡುತ್ತಿರುವಾಗ ವಲಕದಿ ಯಸ್ತರ್ನಲ್ ಖುರ್ಆನ್ ಅಲ್ಲಿ ಜಿಕ್ರಿ ಫಹಲ್ ಮಿನ್ ಮುದ್ದಕ್ಕಿರ್. ನೀವು ಈ ಖುರ್ಆನ್ ಅನ್ನು ಕಲಿಯುವುದಕ್ಕೋಸ್ಕರ ಸುಲಭ ಸಾಧನವನ್ನಾಗಿ ಉಪದೇಶವನ್ನಾಗಿ ಮಾಡಲಾಗಿದೆ. ಯಾರು ಕಲಿಯೋರಿದ್ದಾರೆ ಅದೇ ರೀತಿ ಈ ಖುರ್ಆನ್ ಸಕಲ ಲೋಕದಲ್ಲಿರುವವರಿಗೂ ಉಪದೇಶವಾಗಿದೆ ಎಂದು ಒಮಾಹು ಇಲ್ಲ ಜಿಕ್ರು ಲಿಲ್ ಆಲಮೀನ್ ಅನ್ನು ಕಲಿಸಿಕೊಡುತ್ತಿರುವಾಗ ಇದು ಈ ಗ್ರಂಥ ಸಕಲ ಮನುಷ್ಯರಿಗೆ ಆಗಿದೆ, ಸಕಲ ಮನುಷ್ಯರಿಗಾಗಿರುವಂತಹ ಗ್ರಂಥವಾಗಿದೆ. ಆದುದರಿಂದಾಗಿದೆ ನನ್ನ ಶೀರ್ಷಿಕೆ ಖುರ್ಆನ್ ಎಲ್ಲರಿಗಾಗಿ ಸಕಲ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಎಂಬುದಾಗಿ. ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ಖುರ್ಆನ್ ಈ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ಸಂದೇಶವನ್ನು ನೀಡಿದೆ. ಯಾವುದೇ ದುಷ್ಕೃತ್ಯವನ್ನು ಮಾಡಬಾರದು. ಕೊಲೆ, ಅಕ್ರಮ, ಅನಾಚಾರ, ಅತ್ಯಾಚಾರ, ಭಯೋತ್ಪಾದನೆ ಇತ್ಯಾದಿಗಳಲ್ಲಿ ಮನುಷ್ಯನ್ನು ಒಳಗೊಳ್ಳಬಾರದು. ಬದಲಾಗಿ ಅವನು ನೇರವಾದ ಮಾರ್ಗದಲ್ಲಿ ಸಾಗಬೇಕು ಎಂದು ಕಲಿಸಿಕೊಟ್ಟಂತಹ ಖುರ್ಆನ್ ಇಂದು ಸಮಾಜದಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಅಕ್ರಮದ ಕಡೆ ಬೊಟ್ಟು ಮಾಡದೆ ಹೋಗಿಲ್ಲ. ಅಂದರೆ ಅತ್ಯಂತ ದೊಡ್ಡ ಅಕ್ರಮ ಯಾವುದು? ದಿವ್ಯ ಖುರ್ಆನ್ 31:13 ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ, ಇನ್ನ ಶಿರ್ಕಲ ಝುಲ್ಮುನ್ ಅಲೀಮ್. ನಿಜವಾಗಿಯೂ ದೇವ ಸಹಭಾಗಿತ್ವ ಎಂಬುದು ಅಥವಾ ಬಹುದೇವಾರಾಧನೆ ಎಂಬುದು ಅತ್ಯಂತ ದೊಡ್ಡ ಅಕ್ರಮವಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ ನಾವು ಚಿಂತಿಸಬೇಕಾಗಿದೆ. ದಿವ್ಯ ಖುರ್ಆನ್ ಎರಡನೇ ಅಧ್ಯಾಯದ 163ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವಂತಹ ಮಾತುಗಳು ವಇಲಾಹುಕುಮ್ ಇಲಾಹುನ್ ವಾಹಿದ್ ಲಾ ಇಲಾಹಾ ಇಲ್ಲಾ ಹುವ ಅರ್-ರಹ್ಮಾನುರ್ ರಹೀಮ್. ಆ ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನಲ್ಲದೆ ಇನ್ನೋರ್ವ ಆರಾಧ್ಯನು ನಮಗಾಗಲಿ ನಿಮಗಾಗಲಿ ಇಲ್ಲ ಎಂದು ಕರೆ ಕೊಡುತ್ತಿರುವಾಗ ಅದೇ ಸಂದೇಶವನ್ನಾಗಿದೆ. ಹಿಂದೂ ವೇದಾಂತ ಬ್ರಹ್ಮಸೂತ್ರ ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತೆ ನೈನಾ ನಾಸ್ತಿ ಕಿಂಚನ. ನಿಜವಾಗಿ ಭಗವಂತನು ಒಬ್ಬನೇ ಆಗಿರುತ್ತಾನೆ, ಇನ್ನೊಬ್ಬನಿಲ್ಲ, ಇಲ್ಲ ಇಲ್ಲ ಸ್ವಲ್ಪವೂ ಕೂಡ ಇಲ್ಲ ಎಂದು ಕಲಿಸಿಕೊಡುತ್ತಿರುವಾಗ ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ದೈವಾಜ್ಞೆಗಳನ್ನು ನಾವು ಪರಿಶೋಧಿಸುವಾಗ ಒಂದನೇ ದೈವಾಜ್ಞೆಯಾಗಿ ಕಲಿಸಿಕೊಡುತ್ತಾ ಇರುವುದು ಓ ಇಸ್ರಾಯೇಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ. ಆದುದರಿಂದ ನೀನು ಅವನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಹೃದಯದಿಂದಲೂ ನೀನು ಅವನನ್ನು ಪ್ರೀತಿಸು. ಇದು ದೈವಾಜ್ಞೆಗಳಲ್ಲಿ ಮೊದಲನೇ ದೈವಾಜ್ಞೆಯಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ ಧರ್ಮ ಗ್ರಂಥಗಳು ನಮಗೆ ಕಲಿಸಿಕೊಟ್ಟಿದೆ ನಮ್ಮ ದೇವನೊಬ್ಬನೇ ಎಂಬುದಾಗಿ, ನಮ್ಮ ಆರಾಧ್ಯನೊಬ್ಬನೇ ಎಂಬುದಾಗಿ, ನಮ್ಮ ಸೃಷ್ಟಿಕರ್ತನೊಬ್ಬನೇ ಎಂಬುದಾಗಿ. ಆದರೆ ಇಂದು ನಾವು ನಮ್ಮ ಸಮಾಜದಲ್ಲಿರುವಂತಹ ಸಹೋದರರು, ಮನುಷ್ಯ ಸಹೋದರರು ಆರಾಧಿಸುತ್ತಿರುವುದು ಏನನ್ನಲ್ಲ, ಕಲ್ಲನ್ನು, ಹುಲ್ಲನ್ನು, ಮುಳ್ಳನ್ನು, ಹಾವನ್ನು, ಹೂವನ್ನು, ಗೋವನ್ನು, ನಾಗನನ್ನು, ತೇಗವನ್ನು, ಶಿಲುಬೆಯನ್ನು, ದರ್ಭೆ ಹುಲ್ಲನ್ನು, ಜೀವಂತರನ್ನು, ಮೃತರನ್ನು, ಸಮುದ್ರವನ್ನು, ಜಲದಿಗಳನ್ನು, ಜಲದಿಗಳಲ್ಲಿರುವವುಗಳನ್ನು, ಜಲದಿಗಳನ್ನು, ಸಮಾಧಿಗಳನ್ನು, ದರ್ಗಾಗಳಲ್ಲಿರುವವುಗಳನ್ನು, ದುರ್ಗಾಗಳಲ್ಲಿರುವವುಗಳನ್ನು ಆರಾಧಿಸುತ್ತಿರುವಾಗ, ಸೂರ್ಯಚಂದ್ರ ನಕ್ಷತ್ರ ಸಸ್ಯಲತಾದಿಗಳನ್ನು ಆರಾಧಿಸುತ್ತಿರುವಾಗ, ಬಾಬಾಗಳನ್ನು, ಬೀಬಿಗಳನ್ನು,
ಪೂಜಾರಿಗಳನ್ನ, ಅರ್ಚಕರನ್ನ, ಸನ್ಯಾಸಿಗಳನ್ನ, ಸಂತ ಪುರುಷರನ್ನು, ಪವಾಡ ಪುರುಷರೆಂದು ಕಲಿಸಿಕೊಂಡು ಸೃಷ್ಟಿಕರ್ತನ ಸೃಷ್ಟಿಕರನ್ನು ಆರಾಧಿಸುತ್ತಿರುವಾಗ ಇವುಗಳು ನಮ್ಮ ಆರಾಧ್ಯರೇ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ನನ್ನ ಕೇವಲವಾದ ಮಾತಿನಿಂದಲ್ಲ, ಬದಲಾಗಿ ನಾವು ಗೌರವಿಸುವಂತಹ ಆಧಾರ ಗ್ರಂಥಗಳ ಮೂಲಕ, ಧರ್ಮ ಗ್ರಂಥಗಳ ಮೂಲಕ ನಾವು ಪರಿಶೋಧಿಸಬೇಕಾಗಿದೆ ನಮ್ಮ ದೇವನಾರು ಎಂಬುದಾಗಿ ನಾವು ಚಿಂತಿಸೋಣ. ಕೇನೋಪನಿಷತ್ತು ಕಲಿಸಿಕೊಡುತ್ತಿರುವಂತಹ ಒಂದು ವಿಚಾರವಿದೆ. ಕೇನೋಪನಿಷತ್ ನಮಗೆ ಕಲಿಸಿಕೊಡುತ್ತಾ ಇದೆ, ಯಚ್ಚಕ್ಷುಷನ ಪಶ್ಯತಿ ಏನ ಚಕ್ಷೂಷಿ ಪಶ್ಯತಿ ತದೇವ ಬ್ರಹ್ಮತ್ವಮಿತಿನೇದಂ ಯದಿದಮುಪಾಸತೆ. ನೀನು ನಿನ್ನ ಕಣ್ಣಿನಲ್ಲಿ ಯಾವನನ್ನು ನೋಡಲಾರೆಯೋ ಆ ಮತ್ತು ನೀನು ನಿನ್ನ ಕಣ್ಣಿನಲ್ಲಿ ಇತರೆಲ್ಲವುಗಳನ್ನು ನೋಡಲಿರುವ ಶಕ್ತಿಯನ್ನು ದಯಪಾಲಿಸಿದವನಾರೋ ಅವನನ್ನು ನೀನು ಸೃಷ್ಟಿಕರ್ತನೆಂದು ತಿಳಿ. ಅದಲ್ಲದೆ ಜನರು ಇದು ಎಂದು ಆರಾಧಿಸುವುದನ್ನಲ್ಲ ಎಂದು ಮನುಷ್ಯರಾಶಿಗೆ ಬೊಟ್ಟು ಮಾಡಿ ಹೇಳುವಾಗ ಅದೇ ರೀತಿ ನಾವು ನೋಡೋಣ. ಬೈಬಲ್, ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಆ ದೇವನನ್ನು ಯಾರು ಯಾವತ್ತೂ ಕಂಡಿಲ್ಲ ಎಂದು ಕರೆ ನೀಡುತ್ತಿರುವಾಗ ಇನ್ನು ದಿವ್ಯ ಕುರ್ಆನ್, ದಿವ್ಯ ಕುರ್ಆನಿನ ಆರನೇ ಅಧ್ಯಾಯ 103 ಸೂಕ್ತದಲ್ಲಿ ದೃಷ್ಟಿಗಳು ಅವನನ್ನು ನೋಡಲಾರರು ಆದರೆ ದೃಷ್ಟಿಗಳನ್ನು ಅವನು ನೋಡುತ್ತಾನೆ. ಈ ಉದಾತ್ತವಾದ ಸಂದೇಶ, ನಮ್ಮ ಕಣ್ಣಿನಲ್ಲಿ ನಮಗೆ ಯಾವುದನ್ನು ನೋಡಲು ಸಾಧ್ಯವಿಲ್ಲವೋ ಅವನಾಗಿರುತ್ತಾನೆ ನಮ್ಮ ದೇವ. ಅಂದರೆ ನಾವು ಯಾರನ್ನು ನೋಡಿ ಆರಾಧಿಸುತ್ತಾ ಇದ್ದೇವೆ ಅವುಗಳು ನಮ್ಮ ಆರಾಧ್ಯರಾಗಲು ಸಾಧ್ಯವಿಲ್ಲ, ನಮ್ಮ ದೇವರಾಗಲು ಸಾಧ್ಯವಿಲ್ಲ. ಇದು ನನ್ನ ಮಾತುಗಳಲ್ಲ, ಧರ್ಮ ಗ್ರಂಥಗಳ ಆಧಾರಗಳ ಮೂಲಕ ನಾವು ಸಂಚರಿಸುವುದೇ ಆದಲ್ಲಿ, ನಾವು ಋಗ್ವೇದವನ್ನು ಪರಾಮರ್ಶಿಸುವುದೇ ಆದಲ್ಲಿ, ನತಸ್ಯ ಪ್ರತಿಮಾಸ್ತಿ ದೇವರಿಗೆ ಯಾವುದೇ ಹೋಲಿಕೆಯಾಗಲಿ ರೂಪವಾಗಲಿ ವಿಗ್ರಹವಾಗಲಿ ಇಲ್ಲ ಎಂದು ಸಾರುತ್ತಿರುವಾಗ ಇನ್ನು ಶೇದರೋಪನಿಷತ್ ಅದರ ಅದರ ಶೋಕಗಳನ್ನು ನಾವು ಪರಿಶೋಧಿಸುವ ಅಲ್ಲಿ ನತಸ್ಯ ಪ್ರತಿಮಾಸ್ತಿ ಯಶ್ಚ ನಾಮ ಮಹದೃಶ, ನಾವು ಯಾರನ್ನು ಮಹತ್ವೀಕರಿಸುತ್ತಾ ಇದೆಯೋ ಅವನಿಗೆ ಯಾವುದೇ ರೂಪವಾಗಲಿ ಹೋಲಿಕೆಯಾಗಲಿ ವಿಗ್ರಹವಾಗಲಿ ಇಲ್ಲ ಎಂದು ಪುಸ್ತಕಗಳ ಹಾಳೆಗಳಲ್ಲಿ ನಿಮಗೆ ನೋಡಬಹುದಾಗಿದೆ. ಆದುದರಿಂದ ನಾವು ಇಲ್ಲಿ ಚಿಂತಿಸಬೇಕಾಗಿದೆ, ನಾವು ಯಾರನ್ನು ಆರಾಧಿಸುತ್ತಾ ಇದ್ದೇವೆ ನಮ್ಮ ಧರ್ಮ ಗ್ರಂಥಗಳು ಕಲಿಸಿಕೊಟ್ಟದ್ದನ್ನು ಬಿಟ್ಟು ನಾವು ಚಿಂತಿಸಬೇಕಾಗಿದೆ. ನಮ್ಮ ನಾಯಕರು ಈ ರೀತಿಯಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರ? ಖಂಡಿತವಾಗಿಯೂ ನಮಗೆ ಕಲಿಸಿಕೊಟ್ಟಿಲ್ಲ ಎಂಬುದಂತೂ ಸ್ಪಷ್ಟ. ಶ್ರೀರಾಮಚಂದ್ರ ಯಾವತ್ತಾದರೂ ಶ್ರೀರಾಮಚಂದ್ರನನ್ನು ಆರಾಧಿಸಲು ಹೇಳಿದ್ದಾರ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಯಾವತ್ತಾದರೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಆರಾಧಿಸಲು ಹೇಳಿದ್ದಾರ? ಇನ್ನು ಅದೇ ರೀತಿಯಲ್ಲಿ ಜೀಸಸ್ ಕ್ರೈಸ್ಟ್ ಯಾವತ್ತಾದರೂ ಜೀಸಸ್ ಕ್ರೈಸ್ಟ್ರನ್ನು ಆರಾಧಿಸಲು ಹೇಳಿದ್ದಾರ? ಅವರಿಗೆ ಒದಗಿ ಬಂದಂತಹ ಧರ್ಮ ಗ್ರಂಥಗಳು ಈ ನಿಟ್ಟಿನಲ್ಲಿ ಯಾವತ್ತಾದರೂ ಕರೆ ನೀಡಿದೆಯಾ? ನಾವು ಚಿಂತಿಸೋಣ. ಒಂದನೆಯದಾಗಿ ನಾವು ಭಗವದ್ಗೀತೆಯನ್ನು ಪರಿಶೋಧಿಸುವ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕವಾಗಿದೆ, ಅವಜಾನಂತಿ ಮಾ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವ ಮಜನಾಂತ ಮಮ ಭೂತ ಮಹೇಶ್ವರಂ ಮೋಘಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಂ ಮಾಸುರೀಂ ಚೈವ ಪ್ರಕೃತಿ ಮೋಹಿನಿಂ ಶೀತ. ಎಲ್ಲಕ್ಕಿಂತ ಹಿರಿಯ ಒಡೆಯನಾದ ನನ್ನನ್ನು ಏನೂ ತಿಳಿಯದೆ ಈ ಅವಿವೇಕಿಗಳು ಅವರಂತೆ ಭೌತಿಕ ಶರೀರವನ್ನಿಟ್ಟುಕೊಂಡು ನನ್ನನ್ನು ಪೂಜಿಸುತ್ತಾರೆ ಎಂದು ಹೇಳಿದಂತಹ ಶ್ರೀಮದ್ ಭಗವದ್ಗೀತೆಯನ್ನ ನನ್ನ ಹಿಂದೂ ಸಹೋದರರು ಕೊಂಡೋಗಿ ಇಟ್ಟದ್ದು ಶ್ರೀಕೃಷ್ಣನ ಶ್ರೀರಾಮನ ವಿಗ್ರಹದ ಕೆಳಗಡೆಯಾಗಿದೆ. ಇನ್ನು ಅದೇ ರೀತಿಯಲ್ಲಿ ನಾವು ನೋಡುವಾಗ ಜೀಸಸ್ ಕ್ರೈಸ್ಟ್ ಅನ್ನು ಆರಾಧಿಸುತ್ತಿರುವಂತಹ ಬೈಬಲ್ನ ಅನುಯಾಯಿಗಳು ಬೈಬಲ್ನನ್ನು ನೋಡಬೇಕಾಗಿದೆ. ಮೇಲಿನ ಆಕಾಶದಲ್ಲಾಗಲಿ, ಕೆಳಗಿನ ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಿರುವ ನೀರಿನಲ್ಲಾಗಲಿ, ನೀನು ಯಾವುದೇ ಒಂದರ ವಿಗ್ರಹವನ್ನಾಗಲಿ ಅಥವಾ ಮೂರ್ತಿಯನ್ನಾದರೂ ಮಾಡಕೂಡದು, ನಿನ್ನ ದೇವನಾದ ಕರ್ತನಾದ ನಾನು ಅತ್ಯಂತ ರೋಷವುಳ್ಳ ದೇವನಾಗಿದ್ದಾನೆ ಎಂದು ಕಲಿಸಿಕೊಟ್ಟಂತಹ ಬೈಬಲ್ನನ್ನು ಕೊಂಡೋಗಿ ಇಟ್ಟದ್ದು ಜೀಸಸ್ ಕ್ರೈಸ್ಟರ ವಿಗ್ರಹದ ಕೆಳಗಡೆಯಾಗಿದೆ. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅವತೀರ್ಣವಾದಂತಹ ಕುರ್ಆನ್, ಸಕಲ ಮುಸ್ಲಿಮರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವಂತಹ ಈ ಕುರ್ಆನಿನ 35 ಅಧ್ಯಾಯದ 14 ಸೂಕ್ತ, ಇಂತದೂಹುಂ ಲಾ ಯಸ್ಮೌ ದುಆಕುಂ ವಲೌ ಸಮಿಯೂ ಮಸ್ತಜಾಬೂಲಕುಂ ವಯೌಮಲ್ ಖಿಯಾಮತಿ ಯಕ್ಫುರೂನ ಬಿಶಿರ್ಕಿಕುಂ. ನೀವು ಅವರನ್ನು ಕರೆದು ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಯನ್ನು ಅವರು ಕೇಳಲಾರರು, ಇನ್ನು ಕೇಳಿದೆ ಎಂದು ನೀವು ಸಂಕಲ್ಪಿಸಿದ್ದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಅವರು ಉತ್ತರ ನೀಡಲಾರರು ಎಂದು ಕರೆ ನೀಡಿದಂತಹ ಈ ದಿವ್ಯ ಗ್ರಂಥವಾದಂತಹ ಕುರ್ಆನನ್ನು ಮುಸ್ಲಿಮರಾದ ಮನುಷ್ಯ ಬಾಂಧವರು ಓದುತ್ತಿರುವುದು ಆ ಮೃತ ಶರೀರಗಳನ್ನು ದಫನ ಮಾಡಿದ ದರ್ಗಾಗಳ ಮುಂದಾಗಿದೆ. ಎಷ್ಟೊಂದು ವಿಪರ್ಯಾಸ,
ಮನುಷ್ಯರು ಆದುದರಿಂದ ನಮ್ಮ ಗ್ರಂಥಗಳ ತತ್ವಗಳ ಕಡೆಗೆ ನಾವು ಮರಳಿ ಹೋಗಬೇಕಾಗಿದೆ. ಅದಾಗಿದೆ ನಮಗೆ ನಮ್ಮ ನಾಯಕರು ನಮಗೆ ಕಲಿಸಿಕೊಟ್ಟದ್ದು. ಹೌದು, ಖಂಡಿತವಾಗಿ ನಮಗೆ ಕಲಿಸಿಕೊಟ್ಟದ್ದು. ಯಾಕೆಂದರೆ ಶಿಲುಬೆಗೆ ಏರಲ್ಪಡುತ್ತೆ ಎಂದು ಬೈಬಲ್ ಪ್ರಸ್ತಾಪಿಸುವ ಜೀಸಸ್ ಕ್ರೈಸ್ಟ್ ಕೊನೆಯ ಗಳಿಗೆಯಲ್ಲಿ ಪ್ರಾರ್ಥಿಸಿದ್ದು ಎಲ್ಲ ಎಲ್ಲ ನಮ್ಮ ಸಭಕ್ತಾನಿ, ಓ ದೇವನೇ ನಿನ್ನನ್ನು ಕೈ ಬಿಡುವೆ ಎಂದು ಕರೆಸಿ ಹೇಳಿದ್ದಂತಹ ಆ ಪ್ರಾರ್ಥನೆಯಾಗಿದೆ ನಮಗೆ ಮಾರ್ಗದರ್ಶನವಾಗಬೇಕಾದುದು. ಇನ್ನು ಅದೇ ರೀತಿ ಇಂದಿನ ಸುಪ್ರಭಾತದಲ್ಲಿ ನಾವು ನೋಡುವಂತಹ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠನರ ಶಾರ್ದೂಲ ಕರ್ತವ್ಯಂ ದೈವ ಮಾಹನಿಕಂ. ಕಾಡಿನಲ್ಲಿ ಬಂದು ಮಲಗಿದ್ದಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನನ್ನ ಎಬ್ಬಿಸಿಕೊಂಡು ವಿಶ್ವಾಮಿತ್ರ ಮುನಿ ಹೇಳುವಂತಹ ಭಾಗವು ಬಾಲಕಾಂಡದ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂತಹ ಶ್ಲೋಕವಾಗಿದೆ. ಅದರಲ್ಲಿ ಹೇಳ್ತಾ ಇರು ಕೌಸಲ್ಯ ಸುಪ್ರಜಾ ರಾಮ, ಏ ಕೌಸಲ್ಯ ಸುಪುತ್ರನಾದಂತಹ ರಾಮನೇ, ನೀನು ಪೂರ್ವ ದಿಕ್ಕಿನಿಂದ ಸೂರ್ಯನುದಯಿಸಿ ಮೇಲೆ ಬರುತ್ತಾ ಇದ್ದಾನೆ. ಹಾಗಿರುವಾಗ ಉತ್ತಿಷ್ಠ ನರ ಶಾರ್ದೂಲ, ಏ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ, ಏ ದೇವರಲ್ಲಿ ಶ್ರೇಷ್ಠನಾದವನೇ ಎಂದಲ್ಲ ಅಲ್ಲಿನ ಪ್ರಯೋಗ, ಅಲ್ಲಿ ಮಾಡಿದಂತಹ ಪ್ರಯೋಗ ಮನುಷ್ಯರಲ್ಲಿ ಶ್ರೇಷ್ಠ ಅಂದರೆ ರಾಜಕುಮಾರನೇ, ನಿನ್ನ ನಿತ್ಯಾದಿ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ನೀನು ಆರಾಧನೆ ಗಣಿಯಾಗುವಂತ ಅಲ್ಲಿ ಕರೆ ಕೊಡುತ್ತಿರುವಾಗ ಶ್ರೀರಾಮನು ಆರಾಧಿಸಿದ್ದು ಶ್ರೀರಾಮನನ್ನಲ್ಲ, ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಜನತೆಗೆ ಕರೆ ಇಡಲು ಸೃಷ್ಟಿಕರ್ತನು ಅವತೀರ್ಣವಾದಂತಹ ಕುರ್ಆನಿನ 72ನೇ ಅಧ್ಯಾಯ ಸೂರ ಜಿನ್ನ 20ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು ಪ್ರವಾದಿ. ಇನ್ನಮ ಅದು ರಬ್ಬಿ ವಲ ಉಶ್ರಿಕ್ ಬಿ ಅಹದ, ನಾನು ನನ್ನ ಪ್ರಭುವಿನಲ್ಲಿ ಮಾತ್ರ ಪ್ರಾರ್ಥಿಸುವನು, ಅವನೊಂದಿಗೆ ಯಾರನ್ನು ಸಹಭಾಗಿಯನ್ನಾಗಿ ಮಾಡುವುದಿಲ್ಲ. ಈ ಎಲ್ಲ ಸಂದೇಶಗಳು ಏಕದೇವ ಆರಾಧನೆ ಕಡೆಗಿರುವಾಗ ನಾವು ಯಾಕೆ ಹಿಂದೆ ಹೋಗಬೇಕಾಗಿದೆ? ಯಾಕೆ ನಾವು ನಮ್ಮ ಮೋಕ್ಷದ ಕಡೆಗೆ ನಾವು ಬರಬಾರದು? ಖಂಡಿತವಾಗಿಯೂ ನಾವು ಬರಬೇಕಾಗಿದೆ. ಶ್ರೀಮದ್ ಭಗವದ್ಗೀತಾ ಭಗವದ್ಗೀತೆಯ ಕೊನೆಯ ಶ್ಲೋಕ ಕೊನೆಯ ಅಧ್ಯಾಯದಲ್ಲಿ ಬರುವಂತೆ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರದ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸಸ್ಯ ಶಾಶ್ವತಂ. ಯಾರು ಆ ಏಕದೇವನಲ್ಲಿ ವಿಶ್ವಾಸ ಬಿಡುತ್ತಾನೋ ಅವನು ಮೋಕ್ಷದೆಡೆಗೆ ಸಾಗುತ್ತಾನೆ. ಹೀಗೆ ಹಲವಾರು ಶ್ಲೋಕಗಳನ್ನು ನಾವು ನೋಡಬಹುದು. ಹಲವಾರು ಶ್ಲೋಕಗಳು ಏಕದೇವವನ್ನು ಪ್ರತಿಪಾದಿಸುತ್ತದೆ. ಅಂತೂ ದಿವ್ಯ ಕುರಾನ್ ಖಂಡಿತವಾಗಿ ಹೇಳುತ್ತಾ ಇದೆ. ದಿವ್ಯ ಕುರಾನ್ ಅಂತೂ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ದಿವ್ಯ ಕುರಾನ್ 2ನೇ ಅಧ್ಯಾಯ ಅದರ 21ನೇ ಸೂಕ್ತದಲ್ಲಿ ಯಾ ಅಯ್ಯೋ ಅನ್ನಾಸ್ ಒಬ್ಬದು ರಬ್ಬ ಓ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಆ ಪ್ರಭುವನ್ನು ನೀವು ಆರಾಧಿಸಿರಿ, ಖಂಡಿತವಾಗಿಯೂ ನೀವು ವಿಜಯ ಹೊಂದಬಹುದು. ಹೀಗೆ ಹೇಳಿದಾದ ಯಾ ಅಯ್ಯುವನ್ನ ಆ ಜನರು ಎಂಬ ಪದದಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮು ಕ್ರೈಸ್ತನನು ಬೌದ್ಧನು ಜೈನನು ಆರಾಧನೆ ಸಲ್ಲಿಸುವವನು ಇಲ್ಲವನು ಒಟ್ಟಿನಲ್ಲಿ ಮನುಷ್ಯ ಎಂಬ ಪದದಲ್ಲಿ ಬರುವಂತಹ ಪ್ರತಿಯೊಬ್ಬನು ಒಳಪಡುವಾಗ ಇನ್ನು ನಿಮ್ಮ ಪೂರ್ವಿಕರೆಂದು ಕಲಿಸಿಕೊಡುತ್ತಿರುವಾಗ ನಮ್ಮ ಪೂರ್ವಿಕರಾದ ಶ್ರೀರಾಮಚಂದ್ರರಾಗಲಿ ಶ್ರೀಕೃಷ್ಣರಾಗಲಿ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಾಗಲಿ ಪ್ರವಾದಿ ಈಸಾ ಅಲೈಹಿ ಸಲಾಮರಾಗಲಿ ಜೀಸಸ್ ಕ್ರೈಸ್ಟ್ ಆಗಿರಲಿ ಇವರೆಲ್ಲರನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನಾಗಿದೆ ನಾವು ಆರಾಧಿಸಬೇಕಾಗಿರೋದು. ಖಂಡಿತವಾಗಿ ನಾವು ಆ ನಿಟ್ಟಿನಲ್ಲಿ ಆರಾಧಿಸಿದ್ದಾದಲ್ಲಿ ನಾವು ಮೋಕ್ಷದ ಕಡೆಗೆ ನಾವು ಸಾಗಬಹುದಾಗಿದೆ. ನಾನು ಆರಂಭದಲ್ಲಿ ಹೇಳಿದಂತಹ ಕುರ್ಆನ್ನ ಸೂಕ್ತವನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇನ್ನ ಹಾಜಲ್ ಕುರ್ಆನ ಯಹದಿಲಿಲ್ಲತಿ ಹಿಯ ಅಕ್ವಮ್ ವಯುಬಶ್ಶಿರುಲ್ ಮುಅ್ಮಿನೀನ ಅಲ್ಲಜೀನ ಯಅಮಲೂನ ಸ್ವಾಲಿಹಾತಿ ಅನ್ನ ಲಹುಂ ಅಜ್ರನ್ ಕಬೀರಾ. ದಿವ್ಯ ಕುರ್ಆನಿನ 17ನೇ ಅಧ್ಯಾಯದ 70ನೇ ಸೂಕ್ತ. ಖಂಡಿತವಾಗಿಯೂ ಈ ಕುರ್ಆನ್ ಅತ್ಯಂತ ನೇರವಾಗಿರುವ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ ಮತ್ತು ಸತ್ಕರ್ಮವೆಸಗುವ ಸತ್ಯವಿಶ್ವಾಸಿಗಳಿಗೆ ಮಹಾ ಪ್ರತಿಫಲವಿದೆ ಎಂಬ ಶುಭವಾರ್ತೆಯನ್ನು ತಿಳಿಸುತ್ತದೆ. ಆ ಶುಭವಾರ್ತೆಯಾದ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ ಏಕದೇವ ಆರಾಧಕರಾಗೋಣ ಎಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತು ನನ್ನಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನಮ್ಮನ್ನು ಅನುಗ್ರಹಿಸಲಿ. ನಮಗೆ ಆ ಬಗ್ಗೆ ದಿವ್ಯ ಕುರ್ಆನಿನ ಸಂದೇಶವನ್ನು ಅರಿತುಕೊಂಡು ಜೀವನ ನಡೆಸಲು ಅಲ್ಲಾಹನು ಅನುಗ್ರಹಿಸಲಿ, ತೌಫೀಕ್ ನೀಡಲಿ. ನನ್ನ ಮಾತುಗಳಲ್ಲಿ ಯಾವುದೇ ತಪ್ಪುಗಳು ಸಂಭವಿಸಿದ್ದೇ ಆದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನನಗೆ ಕ್ಷಮೆ ನೀಡಲಿ. ರಬ್ಬನ ಆತಿನ ಫಿ ದುನ್ಯಾ ಹಸನತಂ ವಫಿಲ್ ಆಖಿರತಿ ಹಸನತಂ ವಕಿನಾ ಅಜಾಬನ್ನಾರ್. ರಬ್ಬನ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್ ವ ಆಖಿರ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್.